ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಅವರ ಕುಟುಂಬಕ್ಕೋಸ್ಕರ ಸಾಕಂತಂದೆ ತಂದೆಯಾದ ದೇವರೇ ನಿಮ್ಮ ಮಹಾಕೃಪೆಯಿಂದ ಇವರಿಗೆ ಅವ್ರಿಗೆ ಬೇಕಾದ ಧ್ಯಾನವನ್ನು ಆರೋಗ್ಯವನ್ನು ಕೊಟ್ಟು ಎಲ್ಲಾ ರೀತಿಯ ಅನುಕೂಲವನ್ನು ಮಾಡಿಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಅವರಿಗೆ ಸಹಾಯ ಮಾಡು ತಂದೆ ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಿಮ್ ಇವತ್ತು ನಮ್ಗೆ ನಿಮ್ಮ ವಾಕ್ಯವನ್ನು ತಿಳಿಸುವ ಹಾಗೆ ಅವ್ರಿಗೆ ಸಹ ತಂದೆ ಸಹಾಯ ಮಾಡು ಇಲ್ಲಿ ಕೂಡಿರುವಂತಹ ಪ್ರತಿಯೊಂದು ಸಹೋದರಿಗೋಸ್ಕರ ಸೋದರಗೋಸ್ಕರ ಸಾಕೊಂಡ್ ತಂದೆ ತಂದೆ ನಾವ್ ನಾವು ವಾಕ್ಯವನ್ನು ಕೇಳಿದ ಮಾತ್ರ ಆಗಿರೋದೇ ವಾಕ್ಯವನ್ನು ಕೇಳಿ ನಮ್ಮ ಹೃದಯದ ಅರ್ಗಸ್ಕೊಂಡು ಅದ್ರ ನೆಲಕ್ಕ ಹಾಕಿ ನಮ್ಮ ಮರಣದ ಎಲ್ಲ ನಂಬಿಗಸ್ಥರಾಗಿ ಜೀವಿಸಿ ನಮ್ಮ ಓಟ ಓಡಿ ಮುಗಿಸುವ ಹಾಗೆ ತಂದೆ ನಿಮ್ಮ ಕೃಪೆ ಕೊಟ್ಟು ನಡ್ಸಪ್ಪ ತಂದೆ ನಿಮ್ಮ ಕೃಪೆ ನಿಮ್ಮ ಸಹಾಯದ ತಂದೆ ನಾವ್ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ತಂದೆ ಯಾಕಂದ್ರೆ ತಂದೆ ಆದರೆ ಅಲ್ಪರು ಐದರು ಆದಂತ ನಮ್ಮನ್ನು ಲೋಕದಿಂದ ಆಯ್ದುಕೊಂಡು ಇದುವರೆಗೆ ನೀವು ಮಾಡಿದ ಸಂಕೋಲ್ಪದಲ್ಲಿ ತಂದೆ ಆದರೆ ನಮಗೊಂದು ಪಾಲು ಕೊಟ್ಟು ಆ ಸತ್ಯವನ್ನು ಮರ್ಮವನ್ನು ತಿಳ್ಕೊಳ್ಳಿಕ್ಕೆ ಸಹಾಯ ಮಾಡ್ತಿದ್ಯಲ್ಲ ತಂದೆ ಅದಕ್ಕಾಗಿ ಕೋಟಿ 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 ಧನ್ಯವಾದ ತಂದೆ ಮುಂದೂ ಸಹ ತಂದೆ ಆದ್ರೆ ನಿಮ್ಮ ಚಿತ್ರಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಪ್ರಸನ್ ಆಮೇಲೆ ಬೀಳುತ್ತೇನೆ ನಮ್ಮ ಜೀವಳಪ್ಪ ಲೋಕ ತಂದಿ ಆಮೇನ್ ಆಮೇನ್ ಧನ್ಯವಾದ ಸಹೋದರ ಸೌಧ ಸೋದರ ಸೌಧ್ರೆ ಮತ್ತೊಮ್ಮೆ ದೇವರ ಕೃಪೆಯಿಂದ ಆತನ ಒಂದು ಐಕ್ಯತೆಯೊಳಗೆ ಯೇಸು ಕ್ರಿಸ್ತನ ಒಂದು ಆತನ ಒಂದು ಶಾಂತಿ ಸಮಾಧಾನ ನಮ್ಮಲ್ಲಿ ತಂದೆಯ ದೇವರು ಉಂಟು ಮಾಡೋದಕ್ಕೋಸ್ಕರ ತಂದೆಯ ದೇವರಲ್ಲಿ ನಾವು ಕೃತಜ್ಞತೆಯನ್ನ ಸಲ್ಲಿಸಿ ಈ ದಿನ ಕೂಡ ನಮ್ಮನ್ನ ಒಟ್ಟುಗೂಡಿಸಿ ಆತನು ಬರೆದಿರುವಂತ ಸತ್ಯವೇದದಿಂದ ನಾವು ಅನೇಕ ಕಾರ್ಯಗಳನ್ನ ನಮ್ಮ ನೂತನ ಸೃಷ್ಟಿಗೆ ಬೇಕಾಗಿರುವಂಥ ಬೆಳವಣಿಗೆಗೆ ಬೇಕಾಗಿರುವಂಥ ಅನೇಕ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಈ ದಿನದಲ್ಲೂ ಕೂಡ ಒಂದು ವಿಶೇಷವಾದ ಒಂದು ಅಧ್ಯಯನಕ್ಕೆ ನಾವು ಬಂದಿದ್ದೀವಿ ಅಪೋಸ್ಲರ ಒಂದು ವಿಷಯದಲ್ಲಿ ನೋಡುವಾಗ ಅಪೋಸ್ಲರ ಕ್ರಿಯೆಗಳಲ್ಲಿ ಬರೆದಿಯಲ್ಪಟ್ಟಿರುವ ಅನೇಕ ಘಟನೆಗಳು ಅನೇಕ ವಿಷಯಗಳು ನಮಗೆ ತುಂಬ ಒಂದು ಮುಖ್ಯವಾಗಿದೆ ಯಾಕೆ ಅಂದ್ರೆ ಸಭೆಯ ಪ್ರಾರಂಭ ಯಾವ ರೀತಿ ಆಯಿತು ದೇವರಿಗೆ ದೇವರು ಯೇಸು ಕ್ರಿಸ್ತನ ಮೂಲಕ ಸುವಾರ್ತೆಯ ಯುಗವನ್ನ ಪ್ರಾರಂಭ ಮಾಡಿದ್ದು ಯಾವ ರೀತಿಯಲ್ಲಿ ಯಾವ ರೀತಿಯ ಕಾರ್ಯಗಳು ಘಟನೆಗಳು ಅಲ್ಲಿ ನಡೆದವು ಅಲ್ಲಿಂದ ಯಾವ ರೀತಿ ಪ್ರಾರಂಭವಾಗಿ ಇನ್ನು ತನಕ ಆ ಒಂದು ಸಭೆಯ ಆಯ್ಕೆ ಅಥವಾ ಸಭೆಗೆ ದೇವರು ಕರೆದಿರುವ ಒಬ್ಬೊಬ್ರು ಆ ಓಟದಲ್ಲಿ ನಾವು ಓಡುವ ಓಡೋದಿಕ್ಕೆ ದೇವರು ನಮಗೆ ಕೃಪೆ ಮಾಡಿಕೊಟ್ಟಿದ್ದಾರೆ ಅದಕ್ಕೂ ಈ ದಿನ ತನಕ ದೇವರು ನಮ್ಮನ್ನ ಜೀವಿತರ ಪಟ್ಟಿಯಲ್ಲಿ ಇಟ್ಟು ನಮ್ಮನ್ನ ನಡೆಸ್ತಾ ಇದ್ದಾರೆ ಈ ದಿನ ಕೂಡ ನಾವು ಕಳೆದ ವಾರದಲ್ಲಿ ನೋಡದಂತ ಆ ಪಾಠಗಳು ಎಲ್ಲರೂ ಗೊತ್ತಿರುವಂಥದ್ದು ನಾವು ಅಪೋಸ್ಟ್ಲರ ಕ್ರಿಯೆಗಳಲ್ಲಿ ನಾವು ಪ್ರಾರಂಭ ಮಾಡಿದ ವಿಷಯಗಳೆಲ್ಲ ಕೂಡ ನಾವು ಒಂದೊಂದೇ ನೋಡ್ಕೊ ಬಂದ್ರೆ ಸಾವಿರ ಸಾವಿರ ಅಲ್ಲಿ ನಾವು ನೋಡಿದಂಥ ಆ ಕಳೆದಾಗಿ ಅಪೋಸ್ಟ್ಲರ ಕ್ರಿಯೆಗಳಲ್ಲಿ ಅಹ್ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನ ತನಕ ನಾವು ಕಳೆದ ಬಾರಿ ಕೂಡ ನಾವು ನೋಡಿದ್ವಿ ಸೊ ನಾವು ಈ ಒಂದು ಪಾಠಕ್ಕೆ ಬರುವಾಗ ಕಳೆದ ಬಾರಿಯ ಒಂದಷ್ಟು ವಚನಗಳನ್ನ ನಾವು ಓದಿ ನಾವು ಮೆಲ್ಕಾಕಿ ನಾವು ಬಂದಾಗ ಈ ಬರುವಂತ ಪಾಠಗಳು ನಮಗೆ ಒಂದು ಆ ಕನೆಕ್ಟಿವಿಟಿ ಇರ್ತದ ಅಲ್ವಾ ಒಂದು ಕಂಟಿನ್ಯೂಸ್ ಆಗಿ ಕೇಳುವಂತದ್ದಾಗಿದೆ ಇಲ್ಲಾಂದ್ರೆ ನಾವು ಈ ಹೊಸ ಒಂದು ಆ ವಚನಗಳನ್ನ ಓದಕ್ ಹೋದಾಗ ಹಳೆ ವಚನಗಳು ಏನೋ ಏತ್ತ ಅಂತ ಒಂದಷ್ಟು ಸರಿ ನಮಗೆ ಆ ಡೌಟ್ ಆಗತ್ತೆ ಅದರಿಂದ ಅದನ್ನ ಕೂಡ ನೀವು ಈ ಒಂದು ನ ನೀವು ಇಟ್ಕೋಬೇಕಂತ ಕೂಡ ಕೇಳ್ಕೊತೀವಿ ಈ ದಿನದಲ್ಲಿ ನಾವು ಕಡೆಯದಾಗಿ ನೋಡಿದಂತ ಒಂದು ಆ ವಿಶೇಷವಾದ ಕಾರ್ಯ ಏನಂದ್ರೆ ಪೇತ್ರನು ಯೂದನ ಬಗ್ಗೆ ಅಲ್ಲಿ ಮಾತನಾಡುದು ಯೂದ ಬಗ್ಗೆ ಮಾತನಾಡುವ ಒಂದು ವಿಷಯ ಯಾವ ರೀತಿ ಯೇಸು ಸ್ವಾಮಿಗೆ ವಿರುದ್ಧವಾಗಿ ಅವನು ಹೋಗಿ ಅವನು ಯಾವ ರೀತಿಯ ಒಂದು ಸಾವನ್ನ ಹೊಂದಿದ್ದ ಯಾವ ರೀತಿಯ ಆ ಬಂದಿದ್ದ ಹಣದಿಂದ ಏನನ್ನ ಅವನು ಕೊಂಡುಕೊಂಡ ಅದು ಯಾವ ರೀತಿಯ ಒಂದು ಶಾಪಗ್ರಸ್ತವಾದ ಒಂದು ವಿಷಯ ಅವನು ಯಾವ ರೀತಿ ಆ ಮರಣವನ್ನ ಹೊಂದಿದ್ದಾಗ ಇಲ್ಲಿ ಅನೇಕ ಸಹೋದರರುಗಳು ಆತನು ಎರಡನೇ ಮರಣಕ್ಕೆ ಅವನು ಸೇರಿರುವಂತ ಒಂದು ವಿಷಯ ಅಂತ ಕೂಡ ನಮಗೆ ಬರೆಯುವಂತದ್ದಾಗಿದೆ ಸೊ ಆ ರೀತಿ ಇರುವಾಗ ಸಹೋದರ ಸೌರರೆ ಈಗ ಯೂದನು ಅಲ್ಲಿ ಆತನ ಒಂದು ಅವಕಾಶವನ್ನ ಕಳ್ಕೊಂಡಿರೋ ನಂತರ ಅಲ್ಲಿ ನಾವು ಕಡೆಯದಾಗಿ ಒಂದನೇ ಅಧ್ಯಾಯ ಇಪ್ಪತ್ತನೇ ವಚನದಲ್ಲಿ ನೋಡ್ಬೇಕಾದ್ರೆ ಅಲ್ಲಿ ಯಾವ ರೀತಿ ಆತನಿಗೆ ಒಂದು ಬದಲಾಗಿ ಇನ್ನೊಂದು ಅಪೋಸ್ಟ್ಲರನ್ನ ಅಲ್ಲಿ ಅಪೋಸ್ಟ್ಲರನ್ನ ನೇಮಕ ಮಾಡಬೇಕು ಅನ್ನುವ ಒಂದು ನಿರ್ಧಾರವನ್ನ ಅಲ್ಲಿ ಸಭೆ ಅಥವಾ ಅಪೋಸ್ಟ್ಲರು ಅಲ್ಲಿ ಒಂದು ಆ ಒಂದು ನಿರ್ಧಾರವನ್ನ ತಗೊಳ್ಳುವಂತ ವಿಷಯ ಕೂಡ ನಾವು ನೋಡ್ತಾ ಇದ್ದೀವಿ ಸಹ ಸೊ ಆ ರೀತಿಯ ವಿಷಯಗಳಲ್ಲಿ ನೋಡಬೇಕಾದ್ರೆ ಅಪೋಸ್ಟ್ಲರ ಕ್ರಿಯೆ ಅಧ್ಯಾಯ ವಚನವನ್ನ ಕೂಡ ನಾವು ಓದೋಣ ಆದದ್ದರಿಂದ ಕರ್ತನಾದ ಯೇಸು ನಮ್ಮಲ್ಲಿ ಬರುತ್ತಾ ಹೋಗುತ್ತಾ ಇದ್ದ ಕಾಲವೆಲ್ಲ ಅಂದರೆ ಯೋಹಾನನು ದೀರ್ಘಸ್ಥಾನ ಮಾಡಿಸಿದ್ದು ಮೊದಲುಗೊಂಡು ಯೇಸು ನಮ್ಮ ಬಳಿಯಿಂದ ಮೇಲನ ಲೋಕಕ್ಕೆ ಏರಿದ ದಿನದವರೆಗೂ ನಮ್ಮ ಜೊತೆಲಿದ್ದವರೊಳಗೆ ಒಬ್ಬನು ನಮ್ಮೊಂದಿಗೆ ಆತನ ಪುನರ್ಥಾನದ ವಿಷಯದಲ್ಲಿ ಸಾಕ್ಷಿ ಓಕೆ ಸೊ ಇಲ್ಲಿ ನಾವು ಏನ್ ನೋಡಿದ್ವಿ ಅಂದ್ರೆ ಅಪೋಸ್ಟ್ಲರ್ ಕ್ರಿಯೆಗಳು ಒಂದನೇ ಅಧ್ಯಾಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ವಚನಗಳನ್ನ ನೋಡುವಾಗ ಇಲ್ಲಿ ಅಲ್ಲಿ ಅಪೋಸ್ಟ್ಲರ್ ಏನು ಒಂದು ನಿರ್ಧಾರ ಅಂದ್ರೆ ಈಗ ಹನ್ನೆರಡು ಮಂದಿ ಅಪೋಸ್ಟ್ಲರ್ ಇರಬೇಕು ಯಾಕಂದ್ರೆ ಯೇಸು ಸ್ವಾಮಿ ಹನ್ನೆರಡು ಮಂದಿನ ಅಲ್ಲಿ ಅಲ್ಲಿ ಬಂದು ಒಂದು ಆಯ್ಕೆ ಮಾಡಿಕೊಂಡ್ರು ಆ ಹನ್ನೆರಡರಲ್ಲಿ ಒಂದು ಅವಕಾಶವನ್ನ ಕಳ್ಕೊಂಡಿದ್ದು ಗೊತ್ತು ಸೊ ಈಗ ಮತ್ತೆ ಹನ್ನೆರಡು ಮಂದಿ ಅಲ್ಲಿ ಹನ್ನೆರಡನೇ ಅವರು ಯಾರು ಅಂತ ಹೇಳುವಾಗ ಆ ಶಿಷ್ಯಂದ್ರ ಮಧ್ಯದಲ್ಲಿ ಈ ಒಂದು ವಿಶೇಷವಾದ ಒಂದು ಒಂದು ಕಂಡೀಷನ್ನ ಆ ಮನಸ್ಸಲ್ಲಿಗೆ ಮನಸ್ಸಿಗೆ ತರ್ತಾರೆ ಏನಪ್ಪಾ ಕಂಡೀಷನ್ ಅಂತ ನೋಡ್ಬೇಕಾದ್ರೆ ಅಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತನು ಯೋ ಏನ್ರಿ ಸ್ಥಾನಿಕನಾದ ಯೋಹಾನನ ಮೂಲಕ ತೀಕ್ಷಾ ಸ್ಥಾನ ತಗೊಂಡಿರೋ ದಿನದಿಂದ ಅವರು ಸತ್ತು ಪುನರುತ್ಥಾನ ಅಥವಾ ಅವರು ಪರಲೋಕಕ್ಕೆ ಎತ್ತಲ್ಪಟ್ಟ ಒಂದು ಕಾಲ ಅವಧಿ ಇದೆಯಲ್ಲ ಈ ಕಾಲ ಅವಧಿಯಲ್ಲಿ ಯೇಸು ಕ್ರಿಸ್ತನಿಗೆ ಶಿಷ್ಯರಾಗಿರುವ ಒಬ್ಬ ವ್ಯಕ್ತಿಯನ್ನ ನಾವು ಈ ಒಂದು ಹನ್ನೆರಡನೇ ಅಪೋಸ್ಟ್ಲನಿಗೆ ನಾವು ಅವಳಿ ಆಯ್ಕೆ ಮಾಡ್ಕೋಬೇಕು ಅಂತ ಒಂದು ಕಂಡೀಷನ್ ನ ಅಲ್ಲಿ ಇಡೋದನ್ನ ನೋಡ್ತೀವಿ ತುಂಬಾ ಮುಖ್ಯವಾದ ಒಂದು ವಿಷಯ ಅಲ್ವಾ ಸೊ ಅಲ್ಲಿ ಏನಕ್ಕೆ ಅಂದ್ರೆ ಯೇಸುಕ್ರಿಸ್ತನನ್ನ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿರೋ ಒಬ್ಬ ಶಿಷ್ಯ ಅಥವಾ ಯೇಸು ಸ್ವಾಮಿಯ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿದಿರುವ ಶಿಷ್ಯ ಮತ್ತೆ ಯೇಸು ಸ್ವಾಮಿಯ ಒಂದೊಂದು ಕೆಲಸಗಳನ್ನ ನೋಡಿರುವ ಶಿಷ್ಯ ಮತ್ತೆ ಯೇಸು ಸ್ವಾಮಿ ವಿಶೇಷವಾಗಿ ಪುನರುತ್ಥಾನವನ್ನ ಹೊಂದಿದ್ದಂತ ಹೊಂದಿದ್ದನ್ನ ನೋಡಿದಂತ ಶಿಷ್ಯನಾಗಿರ್ಬೇಕು ಅಂತ ಒಂದು ನಿರ್ಧಾರವನ್ನ ತಗೋತಾರೆ ಸಹೋದರ ಸೌರರೇ ಸೊ ಇದೆಲ್ಲರಿಗೂ ನಮ್ಗೆ ನಾವು ನೋಡಿ ನೋಡಿರುವಂತದ್ದೇ ಅಂತ ನೋಡ್ತೀವಿ ಸೊ ರೀತಿ ಇರುವಾಗ ಇಲ್ಲಿ ಏನು ನಾವು ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ಈ ಅಪೋಸ್ಟ್ಲರನ್ನ ಯೇಸು ಕ್ರಿಸ್ತನು ಯಾವ ರೀತಿ ಅಲ್ಲಿ ಆಯ್ಕೆ ಮಾಡಿಕೊಂಡ್ರು ಅಂತ ನೋಡ್ಬೇಕಾದ್ರೆ ಇಲ್ಲಿ ಅಪೋಸ್ಟ್ಲರ್ ಆಗಿರುವ ಎಲ್ಲ ಆ ವ್ಯಕ್ತಿಗಳನ್ನು ಮೊದಲನೆಯದಾಗಿ ಶಿಷ್ಯಂದರಾಗಿದ್ರು ಇದು ತುಂಬಾ ಮುಖ್ಯ ನಾವು ವಚನಗಳನ್ನ ಬರುವಂತ ದಿನಗಳಲ್ಲಿ ಇನ್ನ ವಚನಗಳನ್ನ ಓದುವಾಗ ಈ ವಿಷಯಗಳು ನಮಗೆ ಲಭ್ಯವಾಗತ್ತೆ ಏನು ಅಂದ್ರೆ ಅನೇಕ ಶಿಷ್ಯಂದರು ಯೇಸು ಸ್ವಾಮಿನ ಹಿಂಬಾಲಿಸಿದ್ರು ಅಲ್ಲಿ ನಾವು ನೋಡಿದ್ವಿ ಸ್ನಾನಿಕರಾದ ಯೋಹಾನಿಗೆ ಇದ್ದ ಶಿಷ್ಯಂದರು ಕೂಡ ಯೇಸು ಸ್ವಾಮಿನ ಹಿಂಬಾಲಿಸೋದಿಕ್ಕೆ ಅಲ್ಲಿ ಬಂದು ಆ ಅವ್ರನ್ನ ಹಿಂಬಾಲಿಸುವ ಶಿಷ್ಯಂದರು ಕೂಡ ಇದ್ರು ಅಂತ ನೋಡ್ತೀವಿ ಇಷ್ಟು ಮಂದಿ ಶಿಷ್ಯಂದರಲ್ಲಿ ಯೇಸು ಕ್ರಿಸ್ತನು ಒಂದು ದಿನ ತಂದೆಯ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಹನ್ನೆರಡು ಮಂದಿ ಅಪೋಸ್ಟ್ಲರ್ಗಳನ್ನ ಆ ಶಿಷ್ಯಂದರ ಮಧ್ಯದಿಂದಾನೇ ಅವರು ಆಯ್ಕೆ ಮಾಡ್ತಾರೆ ಅನ್ನುವ ಒಂದು ವಿಷಯ ಸತ್ಯವೇದದಲ್ಲಿ ತುಂಬಾ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಲೂಕನ ಸ್ವಾರ್ಥೆಯಲ್ಲಿ ಓದಿದ್ರೆ ಕೂಡ ನಿಮ್ಗೆ ಈ ಒಂದು ಮಾಹಿತಿ ಸಿಗತ್ತೆ ನಾನು ಆ ಒಂದು ವಚನವನ್ನ ಕೊಡ್ತೀನಿ ನಿಮ್ಗೆ ಅದನ್ನ ಒಂದ್ಸರಿ ನೀವು ನೀವು ಓದ್ ನೋಡ್ರಿ ಆ ಲೂಕನ ಸ್ವಾರ್ಥೆಯಲ್ಲಿ ಸೊ ಇಲ್ಲಿ ಏನು ಅಂತ ನೋಡ್ತೀವಿ ಅಂದ್ರೆ ಈ ರೀತಿ ಯೇಸು ಯೇಸು ಸ್ವಾಮಿ ಆ ಶಿಷ್ಯಂದರ ಮಧ್ಯದಿಂದ ಹನ್ನೆರಡು ಮಂದಿ ಆ ಅಲ್ಲಿ ನೇಮಕ ಮಾಡಿರುವಾಗ ಅಲ್ಲಿ ಇನ್ನೂ ಅಪ್ಪೋಸ್ಟ್ಲ ಬಿಟ್ಟು ಇನ್ನೂ ಒಂದಷ್ಟು ನಮಗಸ್ತರಾಗಿರುವಂತ ಶಿಷ್ಯಂದ್ರು ಇದ್ರು ಎಲ್ಲಿಂದ ಯಾವಾಗಿದ್ದ ಇದ್ರು ಅಂತ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತನು ಯೋಹಾನ್ ಯೋಹಾನ್ ಸ್ನಾನಿಕನಾದ ಯೋಹಾನ ಬಳಿಯಲ್ಲಿ ಅಲ್ಲಿ ದೀಕ್ಷಾಸ್ ತಗೊಂಡಿರೋದನ್ನ ನೋಡಿದ ನೋಡಿರೋದ್ರಿಂದ ಆತನು ಸತ್ತು ಪುನರುತ್ಥಾನ ಆಗುವಂತ ಆ ಕಾಲಾವಧಿಯನ್ನ ನೋ ನೋಡಿದಂತ ಶಿಷ್ಯಂದ್ರು ಅನೇಕರಿದ್ರು ಅಂತ ನೋಡ್ತೀವಿ ಸೊ ಅವರಲ್ಲಿ ವಿಶೇಷವಾಗಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಸೆಲೆಕ್ಷನ್ನ ಮಾಡೋದನ್ನ ನೋಡ್ತೀವಿ ಸಹೋದರ ಸಹೋದರ ಸೊ ಅಲ್ಲಿ ನೋಡಿದ್ವಿ ಈ ಒಂದು ಮುಖ್ಯವಾಗಿ ಅಪೋಸ್ಟ್ಲರು ಹನ್ನೊಂದು ಮಂದಿ ಅಪೋಸ್ಟ್ಲರು ಏನೊಂದು ಕಂಡೀಷನ್ ಇಟ್ಟು ಅಂದ್ರೆ ಮೊದಲನೆಯದಾಗಿ ಆತನು ಪರಿಶುದ್ಧವಂತನಾಗಿರ್ಬೇಕು ಹೋಲಿ ಮ್ಯಾನ್ ಪರಿಶುದ್ಧವಂತನಾಗಿರ್ಬೇಕು ಎರಡನೇದು ನಾವು ನೋಡಿದ್ವಿ ಯೋಹಾನ ಅಹ್ ಸ್ನಾನಿಕನಾದ ಯೋಹನ ಒಂದು ವಿಷಯವನ್ನ ಆ ದೀಕ್ಷಾ ಸ್ಥಾನವನ್ನ ನೋಡಿರುವಂತ ವ್ಯಕ್ತಿಯಾಗಿರ್ಬೇಕು ಮೂರನೇದಾಗಿ ಆತನ ಪುನರುತ್ಥಾನವನ್ನ ನೋಡಿರೋ ಒಂದು ಶಿಷ್ಯನೇ ಹನ್ನೆರಡನೇ ಮಂದಿಯ ಪೋಸ್ಟ್ಲರ್ ಆಗಿ ಆಗದಕ್ಕೆ ಅಲ್ಲೂ ಸೂತಕವಾಗಿದೆ ಅಂತ ಅವರು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಸಹೋದರ ಸಹೋದರರೇ ಆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಈ ವಿಷಯನೇ ತುಂಬಾ ಕುಲಂಕುಷವಾಗಿ ಅಲ್ಲಿ ಬರೆದಿಯಲ್ಪಟ್ಟಿವಿ ಈಗ ಇಪ್ಪತ್ ಮೂರನೇ ವಚನದಲ್ಲಿ ಮತ್ತೆ ಇಪ್ಪತ್ಮೂರರಿಂದ ಇಪ್ಪತ್ತಾರನೇ ವಚನಗಳನ್ನ ಓದ್ ನೋಡುವಾಗ ಆ ರೀತಿಯ ವ್ಯಕ್ತಿಗಳು ಅವರ ಮಧ್ಯದಲ್ಲಿ ಇಬ್ಬರು ಕಾಣಿಸ್ಕೊಂಡ್ರು ಅಲ್ವಾ ಆ ರೀತಿಯ ಒಂದು ಕಂಡೀಷನ್ ನಲ್ಲಿ ಆ ರೀತಿಯ ಅವ್ರು ಹೇಳಿದಂತ ಒಂದು ಕಂಡೀಷನ್ ಆ ಸ್ಯಾಟಿಸ್ಫೈ ಮಾಡೋ ಜನ ಎಷ್ಟ್ ಜನ ಇದ್ರು ಅಂದ್ರೆ ಇಬ್ಬರು ಕಾಣಿಸ್ಕೊಂಡ್ರು ಅದನ್ನೇ

ಆತನ ಪುನರ್ಧನದ ವಿಷಯದಲ್ಲಿ ಸಾಕ್ಷಿ ಹೇಳುವ ಅಂದನು ಈ ಮಾತುಗಳು ಹೇಳಿಯವರು ಹೊಸ ನೆನಿಸಿಕೊಳ್ಳುವ ಭಾಷಾನನೆಂಬ ಯೋಶೇಪನು ಮಧ್ಯ ನಿಲ್ಲಿಸಿ ಪ್ರಾರ್ಥನೆ ಮಾಡುವ ಮಾಡುತ್ತಾ ಆ ಕರ್ತನೆ ಎಲ್ಲರ ಹೃದಯಗಳನ್ನು ಬಲ್ಲಾತನೆ ಬಲ್ಲಾಥನೆ ಯೂದನು ಅಪೋಸ್ತಲ ಎಂಬ ಅಪೋಸ್ತಲನೆಂಬ ಈ ಸಂಸ್ಥಾನದಿಂದ ಭ್ರಷ್ಟನಾಗಿ ತನಗೆ ತಕ್ಕ ಸ್ಥಳಕ್ಕೆ ಹೋಗಿರುವುದರಿಂದ ಆ ಸೈನ್ಯ ಆ ಸ್ಥಾನವನ್ನು ಹೊಂದುವುದಕ್ಕೆ ಈ ಇಬ್ಬರಲ್ಲಿ ನೀನು ಆರಿಸಿಕೊಂಡವನನ್ನು ತೋರಿಸಿಕೊಡು ಎಂದು ಹೇಳಿದ್ದರು ಅಷ್ಟು ಸೊ ಇಲ್ಲಿ ಏನ್ ನಡೀತದೆ ಘಟನೆ ಅಂತ ನೋಡ್ಬೇಕಾದ್ರೆ ಯಾವ ರೀತಿಯ ಒಂದು ಕಂಡೀಷನ್ ಹಾಕಿದ್ರೋ ಆ ಕಂಡೀಷನ್ ಅಲ್ಲಿ ಇಬ್ರು ಶಿಷ್ಯಂದ್ರನ್ನ ಅಲ್ಲಿ ಆಯ್ಕೆ ಮಾಡಿದ್ರು ಆ ಇಬ್ಬರು ಶಿಷ್ಯಂದರಿಂದ ಒಬ್ಬರನ್ನ ಅಲ್ಲಿ ಏನ್ ಮಾಡ್ಬೇಕು ದೇವರ ಒಂದು ಪವಿತ್ರಾತ್ಮನ ಅಥವಾ ದೇವರ ಒಂದು ಆಯ್ಕೆ ಅಲ್ಲಿ ಇರಬೇಕು ಅಂತ ಅಲ್ಲಿ ಪ್ರಾರ್ಥನೆ ಮಾಡುವುದನ್ನ ನೋಡ್ತೀವಿ ಯಾವ ರೀತಿಯ ಒಂದು ಪ್ರಾರ್ಥನೆ ಅಂತ ನೋಡ್ಬೇಕಾದ್ರೆ ನೀವು ಎಲ್ಲ ಹೃದಯಗಳನ್ನ ಬಲ್ಲವರಾಗಿದ್ದೀರೋದ್ರಿಂದ ನೀವು ಈ ಇಬ್ಬರಲ್ಲಿ ಒಬ್ಬರನ್ನ ನೀವೇನ್ ಮಾಡ್ರಿ ನಮಗೆ ಆಯ್ಕೆ ಮಾಡಿ ಹನ್ನೆರಡನೇ ಅಪೋಸ್ಟ್ಲರ್ ಆಗಿ ನಮಗ್ ಕೊಡ್ರಿ ಅಂತ ಬೇಡುವಂತ ಒಂದು ಪ್ರಾರ್ಥನೆಯನ್ನ ಯಾಕೆ ಈ ಹನ್ನೆರಡನೇ ಅಪೋಸ್ಟ್ಲ ಅಂತ ಹೇಳ್ಬೇಕಾದ್ರೆ ಅದನ್ನ ಹೇಳ್ತಾರೆ ಯೂದನು ನಿಮ್ಮ ಒಂದು ಅಪೋಸ್ಟ್ಲರಾಗಿ ನೀವು ನೇಮಕ ಮಾಡಿರುವ ಯೂದನು ಅಲ್ಲಿ ಶಾಪಗ್ರಸ್ತವನ್ನ ತಪ್ಪನ್ನ ಮಾಡಿ ಅವನು ಹೋಗುವಂತ ಸ್ಥಳಕ್ಕೆ ಹೋದ್ನು ಅಂತ ಬರ್ತದೆ ಸೊ ಅವ್ರು ಹೋಗುವಂತ ಸ್ಥಳ ಯಾವುದು ಅಂದ್ರೆ ದೇವರ ಒಂದು ಪವಿತ್ರಾತ್ಮವನ್ನ ಸಂಪೂರ್ಣವಾಗಿ ಪಡ್ಕೊಂಡು ಆ ಮತ್ತೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಇದ್ದು ಯೇಸು ಕ್ರಿಸ್ತನ ಬಲ ಶಕ್ತಿಗಳನ್ನ ನೋಡಿ ಅವನು ಆ ಒಂದು ನಂಬಿಕೆ ವಿಶ್ವಾಸದಿಂದ ಅವನು ಕಳೆದೋದ ಒಂದು ವಿಷಯವನ್ನು ನೋಡಿದಾಗ ಅವನಿಗೆ ಎರಡೆರ ಮರಣ ಲಭ್ಯವಾಗದಿಕ್ಕೆ ಸಾಧ್ಯತೆ ಇದೆ ಅಂತ ಕೂಡ ಇಲ್ಲಿ ಬರೆಯುವಂಥದ್ದಾಗಿದೆ ಸಹೋದ್ರ ಸಹೋದರೇ ಸೊ ಆ ರೀತಿ ಪ್ರಾರ್ಥನೆಯನ್ನ ಮಾಡಿ ಅಲ್ಲಿ ಏನ್ಮಾಡ್ತಾರೆ ಅಂದ್ರೆ ಅಲ್ಲಿ ಇಪ್ಪ ಆ ಬರುವಂತ ವಚನವನ್ನ ಓದೋಣ ಸಿಸ್ಟರ್ ಇಪ್ಪತ್ತಾರನೇ ವಚನ ಆಮೇಲೆ ಅವರಿಗೋಸ್ಕರ ಚೀಟು ಹಾಕಿದ್ದರು ಚೀಟು ಸಂಗಡ ಸೇರಿ ಎಣಿಸಲ್ಪಟ್ಟನು ಆ ಸರಿ ಸೊ ಇಲ್ಲಿ ಏನ್ ಮಾಡ್ತಾರಂದ್ರೆ ತುಂಬಾ ಒಂದು ಭಯಭಕ್ತಿಯಿಂದ ಪ್ರಾರ್ಥನೆಯಿಂದ ಒಂದು ಕಂಡೀಷನ್ ಹಾಕಿ ಆ ಕಂಡೀಷನ್ ತುಂಬಾ ಮುಖ್ಯವಾಗಿತ್ತು ಯಾಕೆ ಅಂದ್ರೆ ಅಲ್ಲಿ ಈ ರೀತಿಯ ಒಂದು ನಿಯಮ ಅಥವಾ ಒಂದು ಕಂಡೀಷನ್ ಇರುವ ಒಂದು ವ್ಯಕ್ತಿ ನಿಜವಾಗ್ಲೂ ಹನ್ನೆರಡನೇ ಮಂದಿ ಆ ಆಗೋದಿಕ್ಕೆ ಹರಣ ಹರಹನ ಆಗ್ತಾನೆ ಅಂತ ಹೇಳಿನೇ ಈ ಕಂಡೀಷನ್ನ ಹಾಕಿದ್ರು ಅದು ಅವರ ದೃಷ್ಟಿಯಲ್ಲಿ ದೇವರಿಗೆ ಅದು ಮೆಚ್ಚುಗೆ ಆಗಿರುವಂಥದ್ದಾಗಿರೋದ್ರಿಂದ ಆ ಪ್ರಾರ್ಥನೆಯ ಮೂಲಕ ಈ ಕೆಲಸವನ್ನ ಪ್ರಾರಂಭ ಮಾಡಿದ್ರು ಅದಾದ ನಂತರ ಸಹೋದರ ಸಹೋದರರೇ ಅಲ್ಲಿ ಒಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಅಲ್ಲಿ ಆ ಇಬ್ಬರು ಮಂದಿ ಯೋಸೇಪ ಮತ್ತೆ ಆ ಮತ್ತಾಯ ಇಬ್ಬರು ಮಧ್ಯದಲ್ಲಿ ಈ ಒಂದು ಆ ಚೀಟಿಯನ್ನ ಹಾಕ್ದಾಗ ಮತ್ತಾಯನಿಗೆ ಆ ಚೀಟಿ ಬಂದಿತ್ತು ಅಂತ ನೋಡ್ತೀವಿ ಸೊ ಮತ್ತಾಯನನ್ನ ಅಲ್ಲಿ ಏನ್ ಮಾಡಿದ್ರು ಆಯ್ಕೆ ಮಾಡಿಕೊಂಡ್ರು ಅಂತ ನೋಡ್ತೀವಿ ಸೊ ಈ ಒಂದು ವಿಷಯಗಳನ್ನ ನೋಡುವಾಗ ಸಹೋದರ ಸಹೋದರರೇ ಅಲ್ಲಿ ಮತ್ತಾಯನ ಒಂದು ಆಯ್ಕೆ ಆದ ನಂತರ ಅಲ್ಲಿ ಹನ್ನೊಂದು ಮಂದಿ ಅಪೋಸ್ಟ್ಲರು ಮತ್ತ ಏನು ಹನ್ನೆರಡನೇ ಮಂದಿ ಅಪ್ಪೋಸ್ಟ್ಲ ಅಂತ ಅಲ್ಲಿ ಅವರು ಅವ್ರನ್ನ ಸ್ವೀಕಾರ ಮಾಡಿ ಆ ಒಂದು ಮಂದಿ ಆ ಒಂದು ಗುಂಪಲ್ಲಿ ಅಥವಾ ಅಪೋಸ್ಟ್ಲರ್ ಆಗಿ ಅವ್ರನ್ನ ಸೇರಿಸ್ಕೊಂಡ್ರು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಆ ಆ ರೀತಿಯ ಒಂದು ವಿಷಯಗಳನ್ನ ನಾವು ಸ್ವಲ್ಪ ಗಮನ ಕೊಟ್ಟು ನೋಡಿದಾಗ ಎರಡು ವಿಷಯಗಳನ್ನ ನಾವು ಗಣ ಗಮನಿಸ್ಬೇಕು ಒಂದು ಅಪೋಸ್ಲರು ಪ್ರಾಮಾಣಿಕವಾಗಿ ಯಾವುದೇ ವಿಧವಾದ ಭೇದ ಭಾವ ಮಾಡದೆ ಯಾವುದೇ ವಿಧವಾದ ಮನುಷ್ಯ ಮನುಷ್ಯರ ರೀತಿಯಲ್ಲಿ ಅಲ್ಲಿ ಆ ಚುನಾವಣೆಯನ್ನ ಆ ಒಂದು ಆಯ್ಕೆಯನ್ನ ಮಾಡದೆ ಸಂಪೂರ್ಣವಾಗಿ ನಿಷ್ಠತೆ ಇಂದ ಆನೆಸ್ಟ್ ಆಗಿ ಆ ಕೆಲಸವನ್ನ ಮಾಡಿದ್ರು ಅವರಿಗೆ ಗೊತ್ತಾಗುವ ರೀತಿಯಲ್ಲಿ ಅದನ್ನ ಮಾಡಿದ್ರು ಅಂತ ಕೂಡ ನೋಡ್ತೀವಿ ಸೊ ಆ ರೀತಿ ಮತಾಯನ ಅವ್ರು ಆಯ್ಕೆ ಮಾಡಿಕೊಂಡ್ರು ಆದ್ರೆ ದೇವರ ಆಯ್ಕೆ ತುಂಬಾನೇ ವ್ಯತ್ಯಾಸವಾಗಿತ್ತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೇ ಆದ್ರೆ ದೇವ್ರು ಇವ್ರು ಮಾಡಿದಂತ ಈ ಕೆಲಸಕ್ಕೆ ಅವ್ರನ್ನ ಖಂಡಿಸದೆ ಅದನ್ನ ಏನ್ ಮಾಡ್ರಿ ಅದನ್ನ ಆ ಲೆಕ್ಕಕ್ಕೆ ತರದೆ ಹಂಗೆ ಬಿಟ್ರು ಅಂತ ಕೂಡ ನೋಡ್ತಿವಿ ಅದಾದ ನಂತರ ಸಹೋದರ ಸಹೋದರೇ ಅಲ್ಲಿ ಆ ಒಂದು ಆಯ್ಕೆ ಆದ ನಂತರ ಸ್ವಲ್ಪ ದಿಸ ಆದ ನಂತರ ಪೌಲನು ದೇವರಿಂದ ಕರೆಯಲ್ಪಟ್ಟು ಯೇಸು ಸ್ವಾಮಿಯ ಶಿಷ್ಯನಾಗಿ ಅಥವಾ ಯೇಸು ಸ್ವಾಮಿಯ ಆಯ್ಕೆ ಅಪೋಸ್ಟ್ಲನಾಗಿ ಅಲ್ಲಿ ಬಂದಿದ್ದನ್ನ ನಾವು ನೋಡ್ತೀವಿ ಸೊ ಇದು ಯಾವ ರೀತಿ ವಿಷಯಗಳು ನಡೀತು ಅನ್ನೋದನ್ನ ನಮ್ಗೆ ಸ್ಪಷ್ಟವಾದ ಒಂದು ಮಾಹಿತಿ ಇಲ್ಲದೆ ಇದ್ರು ನಮ್ಗೆ ಏನ್ ಅರ್ಥ ಆಗತ್ತೆ ಅಂದ್ರೆ ಈ ಒಂದು ಕಲಾ ಅವಧಿಯಲ್ಲಿ ಈಗ ಮತ್ತಾಯನ ಅವರು ಆ ನಿಯಮಕ ಮಾಡಿ ಹನ್ನೆರಡನೇ ಅಪೋಸ್ಟ್ಲರ್ ಅಂತ ಆತನನ್ನ ಸ್ವೀಕಾರ ಮಾಡಿ ಆತನನ್ನ ಸುವಾರ್ತೆಯ ಕೆಲಸದಲ್ಲಿ ಅವರು ತೊಡಗಿಸಿರೋದ್ರಿಂದ ಅಲ್ಲಿ ಎಷ್ಟು ದಿನ ಕಾಲ ಅದು ನಡೀತು ಅಂತ ನಮಗ್ ಗೊತ್ತಿಲ್ಲ ಆದರೆ ಒಂದು ಕಾಲ ಸಮಯದಲ್ಲಿ ಅಪೋಸಲ್ ಪೌಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಅಪೋಸ್ಟ್ಲರ ಮಧ್ಯದಲ್ಲಿ ಬಂದು ದೇವರಿಂದ ಆಯ್ಕೆಗಾರ್ ಆಗಿರುವಂತ ಒಂದು ವ್ಯಕ್ತಿ ಅಂತ ಅಲ್ಲಿ ತಿಳಿಸುವಂತದ್ದಾಗಿದೆ ಅಂತ ಕೂಡ ನೋಡ್ತೀವಿ ಸೊ ಆ ರೀತಿಯ ಘಟನೆಗಳನ್ನ ನಾವು ನೋಡುವಾಗ ಸಹೋದರ ಸಹೋದರೇ ಯಾವ ರೀತಿ ಅಪೋಸಲ್ ಪೌಲ್ ಅಲ್ಲಿ ಆ ಅಪ್ಪೋಸ್ಲರ ಸ್ಥಾನಕ್ಕೆ ದೇವರು ಆಯ್ಕೆ ಮಾಡಿದ್ರು ಅಂತ ಕೂಡ ನಮಗೆ ಅಂತ ಮಾಹಿತಿಗಳು ಇಲ್ಲಿ ನೋಡ್ತೀವಿ ತಗೊಂಡ್ರು ದೇವರ ಸಂಕಲ್ಪವು ಬೇರೆ ಇದ್ರೆ ಅದಕ್ಕೆ ಅನುಗುಣವಾಗಿ ನಮ್ಮನ್ನ ಮಾ ತಿದ್ದುಪಡಿ ತುಂಬಾ ಮುಖ್ಯವಾಗಿರುವಂತ ಒಂದು ವಿಷಯ ಅಂತ ನೋಡ್ತೀವಿ ಸೊ ಈಗ ಹನ್ನೆರಡು ಮಂದಿ ಅಪೋಸ್ಟ್ಲರ್ ಅನ್ನ ಏನ್ರಿ ಮತ್ತೆ ಹನ್ನೆರಡನೇ ಮಂದಿ ಅಪೋಸ್ಟ್ಲರನ್ನ ಅಲ್ಲಿ ಆಯ್ಕೆ ಮಾಡಿರುವ ವಿಷಯ ಕೂಡ ನಾವು ತಿಳ್ಕೊಂಡ್ವಿ ಅಲ್ವಾ ಸೊ ಈಗ ನಾವು ಎಲ್ಲಿಗ್ ಬರೋಣ ಅಂದ್ರೆ ಈಗ ಅಲ್ಲಿ ಯಾವ ರೀತಿ ದೇವರ ಆತ್ಮವು ಸಭೆಗೆ ಕೊಟ್ಟು ಈ ಸಭೆಯನ್ನ ದೇವರು ಪ್ರಾರಂಭಿಸಿದ್ರು ಅಂತಾನೆ ನಾವು ನೋಡುವಂತ ಒಂದು ಮಾಹಿತಿ ಅಲ್ವಾ ಸೊ ಈಗ ಅಪೋಸ್ಟ್ಲರ್ ಕೃತಿಯೇ ಅಧ್ಯಾಯ ವಚನವನ್ನ ಪವಿತ್ರಾತ್ಮ ವರವು ಬಂದದ್ದು ಮೂರು ಸಾವಿರ ಜನ ಶಿಷ್ಯರ ಮಂಡಲಿಗೆ ಸೇರಿದ್ದು ಪಂಚಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಸೊ ಈಗ ಏನಾಗ್ತಾ ಇದೆ ಅಂತ ನೋಡ್ಬೇಕಾದ್ರೆ ಪಂಚಶತಮದ ದಿನ ಇಲ್ಲಿ ಬಂದಿತ್ತು ಅಂತ ಒಂದು ಮಾಹಿತಿನ ನಮಗೆ ಇಲ್ಲಿ ಕೊಡ್ತಾರೆ ಈ ಪಂಚಶತಮಾನದ ಒಂದು ದಿನವು ಯಾವಾಗ ಅಂತ ನೋಡ್ಬೇಕಾದ್ರೆ ನಮ್ಗೆಲ್ರಿಗೂ ಗೊತ್ತಿರುವಂತ ಒಂದು ವಿಷಯನೇ ಹಳೆಯೊಡನ್ಪಡಿಕೆಯಲ್ಲಿ ಯಹೂದ್ಯರಿಗೆ ಏಳು ಹಬ್ಬಗಳು ತುಂಬಾ ಮುಖ್ಯವಾಗಿತ್ತು ಅಲ್ವಾ ಸೊ ಇದೆಲ್ಲ ನೀವು ಲಿಸ್ಟ್ ಮಾಡ್ಕೋಬೇಕು ನಿಮ್ಗೆ ಗೊತ್ತಿರ್ತದೆ ಒಂದು ವೇಳೆ ನೀವು ಈ ಒಂದು ಮಾಹಿತಿ ಇಲ್ಲ ಅಂದ್ರೆ ನೀವು ಸತ್ಯವೇದದಲ್ಲಿ ನಮಗೆ ಏಳು ಹಬ್ಬಗಳ ವಿಚಾರವಾಗಿ ಕೊಟ್ಟಿದ್ದಾರೆ ಅದು ಯಾವ ಹಬ್ಬಗಳು ಅಂತ ನೀವು ಪರಿಶೀಲನೆ ಮಾಡಿ ಅದನ್ನ ನೀವು ಅದನ್ನ ಆ ಒಂದು ವಿಷಯವನ್ನ ನೀವು ಕಲೆಕ್ಟ್ ಮಾಡ್ಕೋಬೇಕು ಅಲ್ವಾ ಅದರಲ್ಲಿ ನಾವು ನೋಡುವಂತದ್ದಾಗಿದೆ ಏನಂದ್ರೆ ಒಂದು ಪಸ್ಕ ತುಂಬಾ ಮುಖ್ಯ ಮುಖ್ಯವಾದ ಒಂದು ವಿಷಯ ಎರಡನೇದು ಏನ್ರಿ ಫೆಸ್ಟಿವಲ್ ಆಫ್ ಅನ್ಲಿವೆನ್ ಅಂತ ಹೇಳ್ತಾರೆ ಮೂರನೇದು ನಾವು ನೋಡುವಾಗ ಸಹೋದರ ಸಾವಿರ ಅಲ್ಲಿ ಆ ನೀವು ಆ ಒಂದು ಅದು ಅದನ್ನ ಕನ್ನಡದಲ್ಲಿ ಯಾವ ರೀತಿ ಹಬ್ಬಗಳ ಬಗ್ಗೆ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅದರಲ್ಲಿ ಪಂಚಶತಮಾನದ ಒಂದು ಹಬ್ಬ ಕೂಡ ಯಹೂದ್ಯರು ದೇವರಿಂದ ಪಡ್ಕೊಂಡಿರುವಂತ ಹಬ್ಬಗಳು ಅಂತ ಕೂಡ ನಾವು ನೋಡ್ತೀವಿ ಆ ಪಂಚಶತಮಾನದ ಹಬ್ಬವನ್ನೇ ಯೇಸು ಸ್ವಾಮಿ ಬಂದ ನಂತರ ಕೂಡ ಅದನ್ನ ಏನ್ ಮಾಡ್ತಾ ಇದ್ರು ಯಹೂದ್ಯರು ಅದನ್ನ ಪಾಲನೆ ಮಾಡ್ತಾ ಇದ್ರು ಆ ರೀತಿಯಾಗಿ ಪಸ್ಕಾ ಸಮಯದಲ್ಲಿ ಅಲ್ಲಿ ಏಸುಕ್ರಿಸ್ತನು ಅಲ್ಲಿ ಆ ತನ್ನ ಜೀವವನ್ನ ಕೊಟ್ರು ಅಂತ ಕೂಡ ನಮಗೆ ಗೊತ್ತಿದೆ ಯಾವ ರೀತಿ ಯಾವ ಸಮಯದಲ್ಲಿ ಸರಿಯಾದ ಒಂದು ಬಲಿಯನ್ನ ಅಥವಾ ಆ ಒಂದು ಆ ಸ್ಯಾಕ್ರಿಫೈಸ್ನ ದೇ ಯೇಸು ಸ್ವಾಮಿ ದೇವರಿಗೆ ಸಮರ್ಪಣೆ ಮಾಡಿದ್ರು ಅಂತ ನಮಗ್ ಗೊತ್ತಿದೆ ಸೊ ಅಲ್ಲಿ ಪಸ್ಕಾದಿಂದ ಐವತ್ತನೇ ದಿನ ಪಂಚಶತಮಾನ ದಿನವಾಗಿತ್ತು ಅದರಿಂದ ಸಹೋದರ ಸಹೋದರೇ ಯೇಸು ಕ್ರಿಸ್ತನು ಸತ್ತಿ ಪುನರುತ್ಥಾನ ದಿನ ಆದ ನಂತರ ಪಂಚಶತಮಾನದ ದಿನ ತನಕ ಅಲ್ಲಿ ಅಪೋಸ್ಲರು ಮತ್ತೆ ಒಂದಷ್ಟು ಶಿಷ್ಯಂದರು ಎಲ್ಲಿದ್ರು ಅಂತ ನೋಡ್ಬೇಕಾದ್ರೆ ಎರುಸಲೇಮಲ್ಲಿ ಪ್ರಾರ್ಥನೆಯಿಂದ ಅಲ್ಲಿ ಕಾಯ್ತಾ ಇದ್ರು ಅಂತ ಕೂಡ ನಾವು ವಚನವನ್ನ ಓದಿದ್ವಿ ಸೊ ಆ ರೀತಿಯ ಒಂದು ವಿಚಾರಗಳನ್ನ ನಾವು ನೋಡ್ಬೇಕಾದ್ರೆ ಈ ಒಂದು ಪಂಚಶತಮಾನದ ದಿನ ಬಂದ ಬಂತು ಅಂತ ಹೇಳುವಾಗ ಸಹೋದರ ಸಹೋದರರೇ ಆ ಪಂಚ ಶತಮಾನದ ವಿಶೇಷತೆ ಏನಂದ್ರೆ ದೇವರ ಪವಿತ್ರಾತ್ಮವನ್ನ ಕೊಡುವಂತ ಒಂದು ದಿನವಾಗಿತ್ತು ಅಲ್ವಾ ಸೊ ಅಲ್ಲಿ ಆ ಒಂದು ದೇವರ ಪವಿತ್ರಾತ್ಮವನ್ನ ಕೊಡುವಂತ ದಿನವಾಗಿತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಆ ಒಂದು ವಿಷಯವನ್ನನೆ ಯೇಸು ಕ್ರಿಸ್ತನು ಸಾಯಕ್ಕೆ ಅಥವಾ ಪುನರುತ್ಥಾನ ಆಗಕ್ಕೆ ಮುಂಚೆ ಅಪ್ಪೋಸ್ಲರ್ಗೆ ಹೇಳಿದ್ರು ನೀವು ನಾನು ನಿಮಗೆ ಪವಿತ್ರಾತ್ಮವನ್ನ ಕಳಿಸೋ ತನಕ ನೀವು ಎರಸಿನಲ್ಲಿ ಇರಬೇಕು ಅನ್ನುವ ಒಂದು ವಿಷಯವನ್ನ ಅಲ್ಲಿ ತಿಳಿಸುವಂತದ್ದಾಗಿದೆ ಸೌದರ ಸರೇ ಸೊ ಆ ರೀತಿಯ ಒಂದು ವಿಚಾರಗಳನ್ನ ನೋಡುವಾಗ ಈ ಒಂದು ಪಂಚಶತಮಾನದ ದಿನ ಏನಪ್ಪ ವಿಶೇಷವಾ ವಿಶೇಷವಾದ ಒಂದು ದಿನವಾಗಿತ್ತು ಈ ಒಂದು ನೂತನ ಸೃಷ್ಟಿಗೆ ಅಂತ ನೋಡ್ಬೇಕಾದ್ರೆ ಆ ದಿನನೇ ದೇವರು ಆಯ್ಕೆ ಮಾಡುವಂತ ಸಭೆಯ ಇನಾಗ್ರೇಷನ್ ಆಯ್ತು ಅಂತ ಕೂಡ ನೋಡ್ತೀವಿ ಅಲ್ವಾ ಸೊ ಇಷ್ಟು ದಿನ ಸಭೆ ನಡೆದು ಮುಗಿಯುವಂತ ಸ್ಥಿತಿ ಒಂದು ಒಂದು ವಿಷಯದಲ್ಲಿ ನಾವಿದ್ರು ಈ ಸಭೆಯ ಆಯ್ಕೆಯ ದಿನ ಯಾವಾಗ ಅಂದ್ರೆ ಪಂಚಶತಮಾನದ ದಿನ ಈ ಸಭೆಗೆ ಏನ್ರಿ ಒಂದು ಇನಾಗ್ರೇಷನ್ ಮಾಡಿದ್ರು ಯೇಸು ಕ್ರಿಸ್ತನ ಒಂದು ವಿಷಯದಲ್ಲಿ ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರ ಸೊ ಇನ್ನೊಂದು ವಿಷಯಗಳನ್ನ ನೋಡುವಾಗ ಯಾವ ರೀತಿ ಅವರು ಇದ್ರು ಅಂತ ನಾವು ಓದಿದ್ವಿ ಯಾವ ರೀತಿ ಒಂದು ಪ್ರಾರ್ಥನೆ ಯಾವ ರೀತಿಯ ಒಂದು ಪ್ರಾಮಾಣಿಕತೆ ಅದು ದೇವರಲ್ಲಿ ಕಾದಿರುವಂತ ವಿಷಯಗಳೆಲ್ಲ ಕೂಡ ನಾವು ನೋಡಿದ್ವಿ ಸಹೋದರ ಸಹೋದರರೇ ಅದರಿಂದ ಈ ನೋಡಿದಾಗ ಆ ಪಂಚಶತಮಾನದ ದಿನ ಬಂದಾಗ ಎಲ್ಲರೂ ಒಂದೇ ಮನಸ್ಸಿನಲ್ಲಿ ಅಲ್ಲಿ ಒಂದೇ ಜಾಗದಲ್ಲಿ ಅಲ್ಲಿ ಇದ್ರು ಅಂತ ಹೇಳುವಾಗ ಸಹೋದರ ಸಹೋದರೇ ಅಲ್ಲಿ ಯೇಸುಸ್ವಾಮಿ ಹೇಳಿದಂತ ಮಾತಿಗೆ ವಿಧೇಯರಾಗಿ ಅಲ್ವಾ ವಿಧೇಯರಾಗಿ ಅಲ್ಲಿ ಕಾದಿದ್ರು ಅಂತ ಕೂಡ ನೋಡ್ತೀವಿ ಈ ವಿಧೇಯತ್ವೇ ಯೇಸುಸ್ವಾಮಿಯ ಪುನರುತ್ಥಾನ ಆಗಿ ಮಾರನೆ ದಿನ ಸಾರಿ ಯೇಸುಸ್ವಾಮಿಗೆ ಅವರು ಮರಣವನ್ನ ಹೊಂದಿದ ಮಾರನೇ ದಿನ ಈ ಒಂದು ವಿಧೇಯತೆ ಅವರಲ್ಲಿ ಇರ್ಲಿಲ್ಲ ಅವರವರು ಅವ್ರವ್ರ ಸ್ವಂತ ಕೆಲಸಕ್ಕೆ ಹೋಗ್ಬಿಟ್ರು ಆದರೆ ಸ್ವಾಮಿ ನಲವತ್ತು ದಿನ ಅವರ ಮಧ್ಯದಲ್ಲಿ ಇದ್ದಾಗ ರಾಜ್ಯದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳ್ಕೊಟ್ರು ರಾಜ್ಯಕ್ಕೆ ಬೇಕಾಗಿರುವಂತ ಸಭೆಯ ವಿಷಯವಾಗಿ ಹೇಳ್ಕೊಟ್ರು ಆ ಸಭೆಗೆ ನೀವೇ ಏನಾಗಿದಾರ್ರಿ ನೀವು ಪಿಲ್ಲರ್ ಆಗಿದ್ದೀರಾ ಅಂತ ಹೇಳಿ ಹನ್ನೆರಡು ಹನ್ನೆರಡು ಮಂದಿ ಅಪ್ಪೋಸ್ಲರ್ಗೆ ಮತ್ತೆ ಅವರು ಆ ಹನ್ನೊಂದು ಮಂದಿ ಅಪ್ಪೋಸ್ಲರ್ ಅನ್ನ ಉನ್ನ ಏನ್ರಿ ಅವರು ಆ ಪಂಚಶತಮಾನಕ್ಕೆ ಅವ್ರಿಗೆ ಕಾಯಕ್ಕೆ ಹೇಳಿದ್ರು ಅಂತ ನೋಡ್ತೀವಿ ಆ ಪಂಚ ಶತಮಾನದ ಒಂದು ಸಮಯದಲ್ಲಿ ಪೌಲನು ಇರ್ಲಿಲ್ಲ ಅಂತ ಕೂಡ ನಾವು ನೋಡ್ತೀವಿ ಅಲ್ವಾ ಸೊ ಹನ್ನೊಂದು ಮಂದಿ ಮಾತ್ರ ಇದ್ರು ಪೌಲನಲ್ಲಿ ಇರ್ಲಿಲ್ಲ ಅಂತ ಕೂಡ ನೋಡ್ತೀವಿ ಸೊ ಆ ರೀತಿ ಇರುವಾಗ ಸಹೋದರರೇ ಅಲ್ಲಿ ನಾವು ನೋಡಿದಾಗ ಯಾವ ರೀತಿಯ ಒಂದು ವಿಷಯಗಳು ನಡೀತೀವಿ ಅಂತ ಕೂಡ ನೋಡಿದ್ವಿ ಸೊ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಆ ಪಂಚ ಶತಮಾನ ದಿನದಲ್ಲಿ ಏನು ವಿಷಯಗಳು ನಡೀತೀವ್ ಅಂತ ನೋಡ್ಬೇಕು ಅಲ್ವಾ ಲಿಟ್ರಲ್ ಆಗಿ ನಾವು ಕಣ್ಣಾರೆ ನೋಡುವಂತ ಘಟನೆಗಳು ಏನೆಲ್ಲ ನಡೀತು ಅಂತ ಈ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಹೇಳ್ತಾರೆ ನೋಡ್ರಿ ಕ್ರಿಯೆ ಎರಡನೇ ಅಧ್ಯಾಯ ಎರಡನೇ ವಚನ ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ ಮನೆಯಲ್ಲೆಲ್ಲ ತುಂಬಿಕೊಂಡಿತ್ತು ಆ ಸರಿ ಸೊ ಇಪ್ಪತ್ ಎರಡನೇ ಅಧ್ಯಾಯ ಎರಡನೇ ವಚನದಲ್ಲಿ ಒಂದು ವಿಶೇಷವಾದ ಒಂದು ವಿಷಯ ನಡೀತದೆ ಯಾವತ್ತು ಪಂಚಶತಮಾನದ ದಿನ ಪ್ರಾರಂಭ ಆದಾಗ ಆ ಪಂಚಶತಮಾನ ದಿನ ಪ್ರಾರಂಭ ಆದಾಗ ಏನಾಯ್ತು ಅಂತ ನೋಡ್ಬೇಕಾದ್ರೆ ಒಂದು ದೊಡ್ಡದಾದ ಒಂದು ಶಬ್ದ ಪರಲೋಕದಿಂದ ಅದು ಕೇಳ ಕೇಳಲ್ಪಡ್ತು ಅಂತ ಹೇಳ್ತಾರೆ ಆ ಶಬ್ದ ಬಂದ ನಂತರ ಒಂದು ದೊಡ್ಡ ಬಿರುಗಾಳಿ ಬಂದಂಗೆ ಒಂದು ಗಾಳಿ ಅವರು ಇದ್ದ ಮನೆಯ ಆ ಮನೆಯ ಒಳಗೆ ಆ ಬಿರುಗಾಳಿ ಅಥವಾ ಆ ತುಂಬಾ ಗಟ್ಟಿಯಾದ ಒಂದು ಗಾಳಿ ಅಲ್ಲಿ ಬೀಸಿತು ಅಂತ ನೋಡ್ತೀವಿ ಸೊ ಇದೆಲ್ಲಪ್ಪ ಅಂತ ನೋಡ್ಬೇಕಾದ್ರೆ ಅವರು ಆ ಪಸ್ಕಾವನ್ನ ಆಚರಿಸಿದ್ದ ಮನೆಯಲ್ಲೇ ಅಲ್ಲಿ ಇದ್ರು ಅಂತ ನಾವು ಬಂದಿದ್ದಂತ ಮುಂದೆ ಇದ್ದಂತ ಪಾಠಗಳಲ್ಲಿ ನೋಡಿದ್ವಿ ಅವರೆಲ್ಲ ಎಲ್ಲಿ ಸೇರಿದ್ರು ಅಂದ್ರೆ ಆ ಪಸ್ಕಾ ಎಲ್ಲಿ ಯೇಸು ಕ್ರಿಸ್ತನು ಆ ಒಂದು ಕೊಠಡಿಯನ್ನ ಅವರು ಆಯ್ಕೆ ಮಾಡಿಕೊಂಡ್ರು ಅದೇ ಕೊಠಡಿಯಲ್ಲಿ ಪಂಚನೇ ಶತಮಾನ ದಿನ ತನಕ ಅಲ್ಲಿ ಕಾದಿದ್ರು ಅಂತ ನೋಡ್ತೀವಿ ಆ ಒಂದು ಪಂಚನ ಶತಮಾನ ದಿನ ಬಂದಾಗ ಅಲ್ಲಿ ಒಂದು ಶಬ್ದ ಕೇಳಿತು ಅದಾದ ನಂತರ ಒಂದು ಗಟ್ಟಿಯಾದ ಒಂದು ಗಾಳಿ ಬೀಸತೊಡಗಿತು ಇದೆಲ್ಲನು ಅವರು ಕೂತಿದ್ದಾಗ ಅಥವಾ ಪ್ರಾರ್ಥನೆಯಲ್ಲಿ ತೊಡಗಿದ್ದಾಗ ಅಥವಾ ದೇವರ ಆ ರಾಜ್ಯದ ವಿಷಯವಾಗಿ ಯೇಸು ಕ್ರಿಸ್ತನು ಮಾತನಾಡಿದನ್ನ ಅವರು ವಿಂಗಡಿಸ್ತಾ ಇದ್ದಾಗ ಇದೆಲ್ಲ ನಡೀತಾ ಇರುವಾಗ್ಲೇನೆ ಈ ಒಂದು ವಿಷಯ ನಡೀತು ಅಂತ ಕೂಡ ನೋಡ್ತೀವಿ ಇದೇ ರೀತಿಯ ಒಂದು ಇದೇ ರೀತಿಯ ಒಂದು ವಿಷಯವನ್ನ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಯಾವ ರೀತಿ ಆ ಆ ಗಾಳಿ ಎಷ್ಟು ಗಟ್ಟಿಯಾಗಿ ಅಲ್ಲಿ ಆ ಇತ್ತು ಅಂತ ಕೂಡ ನೋಡ್ತೀವಿ ಸೊ ರೀತಿ ಇರುವಾಗ ಇನ್ನೊಂದು ವಿಷಯ ಏನು ಅಂತ ನೋಡ್ಬೇಕಾದ್ರೆ ಆ ಶಬ್ದ ಮಹಾಶಬ್ದ ಯಾಕೆ ಇವರ ಮಧ್ಯದಲ್ಲಿ ಅಲ್ಲಿ ಕಾಣಿಸ್ಕೊಂಡಿತ್ತು ಅಂತ ಕೂಡ ನೋಡ್ಬೇಕಲ್ವಾ ಯಾಕೆ ಆ ಶಬ್ದವು ಅಲ್ಲಿ ಕೇಳ್ತು ಅದು ಮಾತ್ರವಲ್ಲ ಯಾಕೆ ಆ ಒಂದು ಬಿರುಗಾಳಿಯ ತರ ಆ ಒಂದು ಗಾಳಿ ಅಲ್ಲಿ ಬೀಸತೊಡಗಿತು ಅಂತ ಕೂಡ ನೋಡ್ತೀವಿ ಸಹೋದರ ಸಹೋದರೇ ಆ ಒಂದು ಬಿರುಗಾಳಿ ಅಥವಾ ಆ ಒಂದು ತುಂಬಾ ಗಟ್ಟಿಯಾದ ಒಂದು ಗಾಳಿ ಅಲ್ಲಿ ಬೀಸುವಾಗ ಆ ಬಿರುಗಾಳಿ ಯಾವುದಕ್ಕೆ ಒಂದು ಸೂಚಕವಾಗಿತ್ತು ಅಂದ್ರೆ ದೇವರ ಪವಿತ್ರ ಆತ್ಮನಿಗೆ ಅಥವಾ ದೇವರ ಒಂದು ಬಲಕ್ಕೆ ಪವಿತ್ರಾತ್ಮನ ಶಕ್ತಿಗೆ ಅದು ಒಂದು ಸೂಚಕವಾಗಿತ್ತು ಅಂತ ನೋಡ್ತೀವಿ ಯಾಕೆ ಆ ಗಟ್ಟಿಯಾದ ಗಾಳಿ ಪವಿತ್ರಾತ್ಮನಿಗೆ ಅದು ಹೋಲಿಕೆ ಮಾಡುವಂತದ್ದಾಗಿದೆ ಅಂದ್ರೆ ಸಹೋದರ ಸಹೋದರರೇ ಯಾವ ರೀತಿ ಗಾಳಿ ಕಾಣದೇ ಇದ್ರು ಅದರ ಶಕ್ತಿ ಅದರ ಬಲ ಯಾವ ರೀತಿ ಅಲ್ಲಿ ಏನ್ರಿ ಅಲ್ಲಿ ನಾವು ಅದನ್ನ ಗ್ರಹಿಸಬಹುದು ಅಂತ ಕೂಡ ನೋಡ್ಬೇಕು ಅಲ್ವಾ ಯಾವ ರೀತಿ ಗಾಳಿ ಸಾಧಾರಣವಾದ ಗಾಳಿಗೂ ಗಟ್ಟಿಯಾದ ಗಾಳಿಗೂ ವ್ಯತ್ಯಾಸ ಇದೆ ಆ ಗಟ್ಟಿಯಾದ ಗಾಳಿ ಅಥವಾ ಆ ಒಂದು ಬಿರುಗಾಳಿ ಅಂತ ಗಾಳಿಗೆ ಯಾಕೆ ಪವಿತ್ರಾತ್ಮವನ್ನ ನಾವು ಹೋಲಿಸ್ತೀವಿ ಅಂದ್ರೆ ಪವಿತ್ರಾತ್ಮನ ಶಕ್ತಿನೂ ಅದೇ ರೀತಿಯಲ್ಲಿ ನಾವು ಕಾಣದೇ ಇರುವಂತ ಒಂದು ಶಕ್ತಿಯಾಗಿದೆ ಆದ್ರೆ ಅಲ್ಲಿ ನಮ್ಮನ್ನ ಸ್ವಲ್ಪ ಎಚ್ಚರವಾಗಿರೋದಿಕ್ಕೆ ಅಥವಾ ಆ ಗಾಳಿ ಸಾಧಾರಣವಾದ ಗಾಳಿಯೆಲ್ಲ ಅದು ಗಟ್ಟಿಯಾದದ್ದು ಅಂತ ನಾವು ಏನ್ರಿ ಅದನ್ನ ಅನುಭವಿಸಕ್ಕೆ ಅಥವಾ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದನ್ನೇ ಅಲ್ಲಿ ಗಾಳಿಗೆ ಕಂಪೇರ್ ಮಾಡುವಂತ ಒಂದು ವಿಷಯವಾಗಿದೆ ಅಂತ ಕೂಡ ನೋಡ್ತೀವಿ ಇನ್ನೊಂದೇನಂದ್ರೆ ಪವಿತ್ರಾತ್ಮನ ಶಕ್ತಿಯನ್ನ ನಾವು ನೋಡಕ್ಕಾಗಲ್ಲ ಇನ್ವಿಸಿಬಲ್ ಅಲ್ವಾ ಅದೇ ರೀತಿಯಲ್ಲಿ ಪವಿತ್ರಾತ್ಮನ ಶಕ್ತಿಯನ್ನ ಕೂಡ ನಾವು ನೋಡಕ್ಕಾಗಲ್ಲ ಟಚ್ ಮಾಡಕ್ಕಾಗಲ್ಲ ಅದನ್ನ ಫೀಲ್ ಮಾಡಕ್ಕಾಗಲ್ಲ ಅಲ್ವಾ ಅದನ್ನ ನಾವು ಯಾವ ರೀತಿ ಅದನ್ನ ಪರಿಗಣಿಸ್ಕೋಬೇಕು ಅಥವಾ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀವಿ ಅನ್ನೋದೇ ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಸಹದರ ಸಹೋದರರೇ ಸೊ ಆ ರೀತಿ ನೋಡ್ಬೇಕಾದ್ರೆ ಇದು ಸಾಧಾರಣವಾಗಿ ಈ ರೀತಿಯ ಗಾಳಿ ಈ ರೀತಿಯ ಶಬ್ದವು ಎಲ್ಲೂ ಕೇಳಲ್ಪಟ್ಟಿಲ್ಲ ಅಪೋಸ್ಟ್ಲರ್ಗೆ ವಿಶೇಷವಾಗಿ ಇಲ್ಲಿ ಇದು ದೇವರು ವಿಶೇಷವಾಗಿ ಅವರ ಗಮನವನ್ನು ಅಲ್ಲಿ ತರ್ಸೋದಿಕ್ಕೆ ಆ ಒಂದು ಕೆಲಸವನ್ನ ಮಾಡಿರ್ಬೇಕು ಅಂತ ಕೂಡ ನಾವು ನೋಡ್ತೀವಿ ಸಹೋದರ ಸೌಧನ ಸೊ ಈ ರೀತಿಯ ವಿಚಾರಗಳನ್ನ ನೋಡಬೇಕಾದ್ರೆ ಅವರು ಅದು ಆ ಆ ಒಂದು ಘಟನೆ ಅಪೋಸ್ಟ್ಲರನ್ನ ಒಂದೇ ಮನಸ್ಸಲ್ಲಿ ಬರೋದಿಕ್ಕೆ ಅಥವಾ ಯಾವುದೋ ಒಂದು ವಿಶೇಷ ವಿಶೇಷವಾದ ಕೆಲಸ ಅವರ ಮಧ್ಯದಲ್ಲಿ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟಪಡಿಸೋದಿಕ್ಕೆ ಈ ಒಂದು ವಿಷಯ ನಡೀತು ಅಂತ ಕೂಡ ನಾವು ನೋಡ್ಬೇಕು ಸಹದ ಸಹೋದರೇ ಸೊ ಇದೆಲ್ಲ ನಡೆಯುವ ನಡೀತಾ ಇದ್ ಯಾವಾಗ ಅಂದ್ರೆ ನಾವು ಅಪೋಸ್ಟ್ಲರ ಕ್ರಿಯೆದಲ್ಲಿ ಓದಿದ್ವಿ ಅಪೋಸ್ಟ್ಲರ ಕ್ರಿಯೆ ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನ ಇನ್ನೊಂದ್ಸರಿ ಓದಿ ಒಂದೇ ಅಧ್ಯಾಯ ಹದ್ನಾಲ್ಕನೇ ವಚನ ಏಕಾಮನಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದರು ಕೆಲವು ಮಂದಿ ಹೆಂಗಸ್ಥರು ಏಕಾ ಮನಸ್ಸಿನಿಂದ ಆವಾದ ಏಕ ಮನಸ್ಸಿನಿಂದ ಏಕ ಮನಸ್ಸಾಗಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರಾಗಿದ್ದರು ಮುಖ್ಯ ರೀ ಸೊ ಏಕಾ ಮನಸ್ಸಿನಲ್ಲಿ ದೇವರ ಪ್ರಾರ್ಥನೆಯಲ್ಲಿ ನಿರಂತರವಾಗಿ ಅಲ್ಲಿದ್ರು ಆ ರೀತಿಯ ಒಂದು ಸಮಯ ಆ ಐವತ್ತು ದಿನ ಕಾಲ ಅವ್ರು ಏನ್ ಮಾಡ್ತಾ ಇದ್ರು ರೀ ಇದೇ ರೀತಿಯ ಒಂದು ಐಕ್ಯತೆಯಲ್ಲಿದ್ರು ಇದೇ ರೀತಿಯ ಒಂದು ಆತ್ಮೀಕ ಒಂದು ವಿಷಯದಲ್ಲಿ ಅವರು ಏನ್ ಮಾಡ್ತಾ ಇದ್ರು ಈ ಪರಿಶೀಲನೆ ಮಾಡ್ತಾ ಇದ್ರು ಯೇಸು ಸ್ವಾಮಿ ಮಾತನಾಡಿರುವ ವಿಷಯಗಳನ್ನ ಮತ್ತೆ ಅವರು ಬೆಳಕಾಕೆ ಪ್ರಾರಂಭ ಮಾಡಿದ್ರು ಸೊ ಇದೆಲ್ಲ ಮಾಡಿ ಆ ಪ್ರಾರ್ಥನೆಯಿಂದ ಇದ್ದಾಗ ಆ ಐವತ್ತನೇ ದಿನ ಪಂಚಶತಮಾನದ ದಿನ ಸಹೋದರ ಸಹೋದರರೇ ಅವರಿಗೆ ಒಂದು ವಿಶೇಷವಾದ ಒಂದು ಅನುಗ್ರಹವನ್ನ ದೇವರು ಏಸು ಕ್ರಿಸ್ತನು ನಂಬಿಗಸ್ತನಾಗಿ ಆತನ ಒಂದು ಏನ್ರಿ ಆ ರಾನ್ಸಮ್ನ ಅವರು ಸಂಪೂರ್ಣವಾಗಿ ಅದನ್ನ ಮುಕ್ ಅದನ್ನ ಕೊಟ್ಟಿರೋದ್ರಿಂದ ಅದನ್ನ ಸ್ವೀಕಾರ ಮಾಡಿದೀನಿ ಅಂತ ದೇವರು ತೋರ್ಸೋದಿಕ್ಕೆ ಆ ಸ್ವೀಕಾರ ಆದ ನಂತರ ಪವಿತ್ರಾತ್ಮವನ್ನ ಇಲ್ಲಿ ಆ ಕಳಿಸಿ ಸಭೆಯನ್ನ ಇನಾಗ್ರೇಟ್ ಮಾಡಿದ್ರು ಸಭೆಗೆ ಒಂದು ಪ್ರಾರಂಭ ಕೊಟ್ರು ಅಂತ ಕೂಡ ನೋಡುವಂತದ್ದಾಗಿದೆ ಸಹೋದರ ಸಹೋದರ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಈ ಶಬ್ದ ಬಂತು ಗಾಳಿ ತುಂಬಿತ್ತು ಆ ಮನೆಯನ್ನ ಎರಡನೇದು ಏನಾಯ್ತು ಮೂರನೇದು ಏನಾಯ್ತು ಅಂತ ನೋಡ್ಬೇಕಾದ್ರೆ ಏನ್ರಿ ಅಲ್ಲಿ ನಾವು ನೋಡಿದಾಗ ಸಹೋದರ ಸಹೋದರೇ ಅಲ್ಲಿ ಆ ವಚನವನ್ನ ಓದೋಣ ಮೂರನೇ ವಚನ ಓದೋಣ ಎರಡನೇ ಅಧ್ಯಾಯ ಮೂರನೇ ವಚನ ಅದಲ್ಲದೆ ಉರಿಯುತ್ತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆ ನೋಡ್ರಿ ಏನು ನಾಲಿಗೆ ಅಂತ ಹೇಳ್ತಾರೆ ಉರಿಯುವಂತ ನಾಳಿಗೆ ಅಂತ ಹೇಳ್ತಾರೆ ಅಲ್ವಾ ದ ಟಂಗ್ಸ್ ಆಫ್ ಫೈಯರ್ ಉರಿಯುತ್ತಿದ್ದ ನಾಲಿಗೆಗಳು ಹಾ ಉರಿಯುತ್ತಿದ್ದ ನಾಳಿಗೆ ಅಂತ ಹೇಳ್ತಾರೆ ಅಲ್ವಾ ಸೊ ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾದ್ರೆ ಟಂಗ್ಸ್ ಆಫ್ ಫೈಯರ್ ಅಂತ ಹೇಳ್ತಾರೆ ಸೊ ಉರಿಯುತ್ತಿದ್ದ ನಾಲಿಗೆ ರೂಪದಲ್ಲಿ ಅಲ್ಲಿ ಒಂದು ಬೆಳಕು ಅಲ್ಲಿ ಕಾಣಿಸ್ಕೊಂತು ಅಂತ ಕೂಡ ನೋಡಿ ಸೊ ಉರಿಯುತ್ತಿರುವಂತ ಬೆಂಕಿ ಅಂತ ಹೇಳುವಾಗ ಇದನ್ನ ನೀವು ಲಿಟ್ರಲ್ ಆಗಿ ಇದು ಬೆಂಕಿಯಾಗಿ ಉರಿತಾ ಇರೋ ಬೆಂಕಿ ಅವರ ತಲೆ ಮೇಲೆ ಬಂತು ಅಂತ ನಾವು ಅನ್ಕೊಂಡ್ರೆ ಅದು ಅದು ಯಾವ ರೀತಿ ನಾವು ಅರ್ಥ ಮಾಡ್ಕೋಬೇಕು ಅಲ್ವಾ ಸೊ ಉರಿಯುವ ಬೆಂಕಿ ತಲೆ ಮೇಲೆ ಬಂದ್ರೆ ಏನಾಗತ್ರಿ ಅದು ಸುಟ್ಟು ಸುಟ್ಟು ಏನ್ರಿ ಸುಟ್ಟೋಗತ್ತೆ ಅಲ್ಲ ಅಲ್ವಾ ಸೊ ಅಲ್ಲಿ ಏನಾಗಿತ್ತಂದ್ರೆ ಆ ಉರಿಯುವ ಬೆಂಕಿಯ ಆಕಾರದಲ್ಲಿ ಒಂದು ಶಕ್ತಿ ಅವರಲ್ಲಿ ತುಂಬಿತು ಅಂತ ಕೂಡ ನಾವು ನೋಡ್ಬೇಕು ಅಲ್ವಾ ಸೊ ಅದಕ್ಕೆ ಒಂದಷ್ಟು ಒಂದಷ್ಟು ವಿಷಯಗಳನ್ನ ನಾವು ನೋಡೋಣ ಏನಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅಲ್ಲಿ ನಾವು ನೋಡದಂತ ವಿಷಯಗಳೇನಂದ್ರೆ ಆ ಶಬ್ದವು ಅಂತ ಹೇಳಬೇಕಾದ್ರೆ ಸಹೋದರ ಸಹೋದರರೇ ದೇವರ ಒಂದು ಬಲವು ಅಲ್ಲಿ ಕಾಣಿಸ್ಕೊಂಡಿತ್ತು ಅಲ್ವಾ ಆ ಬಲವಾದ ಒಂದು ಶಬ್ದವು ಬಂದಾಗ ದೇವರ ಪ್ರಸನ್ನತೆಯು ಅಥವಾ ದೇವರ ಒಂದು ಅಹ್ ಪ್ರಸನ್ನತೆಯು ಅಲ್ಲಿ ಕಾಣಿಸ್ಕೋತು ಅಂತ ಕೂಡ ನೋಡ್ತೀವಿ ಏನ್ರಿ ಅದು ಇನ್ವಿಸಿಬಲ್ ಆಗಿ ಎರಡನೇದು ನಾವು ನೋಡುವಾಗ ಸಹೋದರ ಸಹೋದರೇ ಅಲ್ಲಿ ಆ ಒಂದು ಉರಿಯುವಂತ ಬೆಂಕಿಯನ್ನ ನಾವು ನೋಡುವಾಗ ಅದು ಪವಿತ್ರಾತ್ಮವು ಅಥವಾ ದೇವರ ಒಂದು ದೇವರ ಒಂದು ಶಕ್ತಿಯು ಅವರಿಗೆ ದೇವರು ಕೊಟ್ರು ಅಂತ ಕೂಡ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಹಂಗಿರುವಾಗ ಈ ಒಂದು ವಿಷಯವನ್ನ ಇನ್ನ ಸ್ವಲ್ಪ ನಾವು ಡೀಪ್ ಆಗಿ ನಾವು ಯೋಚನೆ ಮಾಡುವಾಗ ಆ ಒಂದು ವಿಷಯವನ್ನ ಕೂಡ ಒಂದು ಪ್ರಶ್ನೆ ಇಲ್ಲಿ ನಾವು ಕೇಳುವಂತದ್ದಾಗಿದೆ ಏನಕ್ಕೆ ಅಂದ್ರೆ ಇದೆಲ್ಲ ಒಂದು ವಿಶೇಷವಾದ ವಿಸ್ಮಯವಾದ ಒಂದು ವಿಷಯ ಘಟನೆ ನಡೀತಾ ಇದೆ ಅವ್ರ ಮಧ್ಯದಲ್ಲಿ ಆ ಒಂದು ಸಮಯದಲ್ಲಿ ಮತ್ತ ಏನು ಯಾರು ಹನ್ನೆರಡನೇ ಪೋಸ್ಟರ್ ಆಗಿ ಅಲ್ಲಿ ಆಯ್ಕೆ ಮಾಡಿಕೊಂಡ್ರೋ ಆ ವ್ಯಕ್ತಿ ಕೂಡ ಅಲ್ಲಿ ಇದ್ದಿರ್ಬೋದಾ ಅಂತ ನೋಡ್ಬೇಕಾದ್ರೆ ಅಲ್ಲಿ ಸಹೋದರರು ಹೇಳ್ತಾರೆ ಅಲ್ಲಿ ಮತ್ತಾಯನು ಕೂಡ ಇದ್ದಿರಬೇಕು ಆ ಪವಿತ್ರಾತ್ಮನ ಒಂದು ಅನುಗ್ರಹವನ್ನ ಆತನಿಗೂ ಕೂಡ ದೇವರು ಕೊಟ್ಟಿರ್ಬೇಕು ಅಂತ ಹೇಳ್ತಾರೆ ಯಾಕಂದ್ರೆ ಅವನು ಪರಿಶುದ್ಧವಂತನಾಗಿದ್ದ ಏಸು ಸ್ವಾಮಿಗೆ ಪ್ರಾರಂಭದಿಂದಾನೇ ಯೇಸು ಸ್ವಾಮಿಯ ಸುವಾರ್ತೆಯ ಪ್ರಾರಂಭದಿಂದಾನೇ ಆತನು ಇದ್ದ ಆತನ ಪುನರುತ್ಥಾನವನ್ನು ಕೂಡ ನೋಡ್ದ ಅಂತ ಹೇಳುವಾಗ ಅಂತ ಒಂದು ವ್ಯಕ್ತಿಗೆ ಆ ಪವಿತ್ರಾತ್ಮವು ಅಲ್ಲಿ ಕೊಡಲ್ಪಟ್ಟಿತ್ತು ಅಂತ ಕೂಡ ನಾವು ನೋಡ್ತೀವಿ ಸೌರ ಸೌರರೆ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಅಲ್ಲಿ ನಾವು ನೋಡುವಾಗ ಅಲ್ಲಿ ಕೂತಿರೋ ಬಲಿಯಲ್ಲಿ ಆ ಒಂದು ಉರಿಯುವ ಬೆಂಕಿ ರೂಪದಲ್ಲಿ ಒಂದು ವಿಷಯ ಕಾಣಿಸ್ಕೊಂಡಿತ್ತು ಅಂತ ಹೇಳ್ತಾರೆ ಅದು ಯಾವ ರೀತಿ ಇತ್ತು ಅಂದ್ರೆ ಆ ಒಂದು ಕೆಂಡ ಇದ್ದಂಗಿದ್ದು ಅದರಿಂದ ಸಪರೇಟ್ ಸಪರೇಟ್ ಆಗಿ ಒಬ್ಬೊಬ್ರು ತಲೆಯ ಮೇಲೂ ಆ ರೂಪವು ಅಲ್ಲಿ ಬಂದಿದ್ದನ್ನ ಲಿಟ್ರಲ್ ಆಗಿ ನೋಡುವಂತದ್ದಾಗಿದೆ ಯಾಕೆ ಈ ಒಂದು ವಿಷಯವನ್ನ ದೇವರು ಮಾಡಿರ್ಬೇಕು ಅಂತ ನಾವು ಯೋಚನೆ ಮಾಡುವಾಗ ಸಹೋದರ ಸಹೋದರರೇ ಆತ ಅವರಲ್ಲಿ ಒಂದು ನಂಬಿಕೆಯನ್ನ ಉಂಟು ಮಾಡೋದಕ್ಕೆ ಎಲ್ಲಾನು ಯಾವುದೇ ಒಂದು ಏನ್ರಿ ಯಾವುದೇ ಒಂದು ವಿಸ್ಮಯವಾದ ಅಥವಾ ಯಾವುದೇ ಒಂದು ಸ್ಪೆಷಲ್ ಆಗಿ ಏನು ಇಲ್ಲದೆ ಇದ್ರೆ ಅಲ್ಲಿ ಆ ಪ್ರಾರಂಭದಲ್ಲಿ ಈ ರೀತಿಯ ಒಂದು ಏನ್ರಿ ಆ ಒಂದು ಬೈಬಲ್ ಇರಲಿಲ್ಲ ಅಲ್ವಾ ಓದಿ ತಿಳ್ಕೊಳ್ಳುವಂತ ಯಾವುದೋ ಒಂದು ಇರಲಿಲ್ಲ ಆ ರೀತಿ ಇರುವಾಗ ಇಲ್ಲಿ ಲಿಟ್ರಲ್ ಆಗಿ ಈ ವಿಷಯಗಳನ್ನ ನೋಡಿದ್ರೆ ಮಾತ್ರ ಅಪೋಸ್ಟ್ಲರ ಒಂದು ನಂಬಿಕೆ ವಿಶ್ವಾಸ ಅಲ್ಲಿ ಏನಾಗತ್ತೆ ಅಂದ್ರೆ ಹೆಚ್ಚಾಗತ್ತೆ ಅಂತ ಕೂಡ ನಾವು ನೋಡ್ತೀವಿ ಸೋದರ ಸಹೋದರ ಸಂಗಿರುವಾಗ ನಾವು ಈಗ ಏನ್ ನೋಡಿದಿವಿ ಅಂದ್ರೆ ಆ ಉರಿವಿಯ ಉರಿಯುವ ಬೆಂಕಿ ಅಂತ ಹೇಳ್ಬೇಕಾದ್ರೆ ಅದು ಲಿಟ್ರಲ್ ಆಗಿ ಉರಿಯುವ ಬೆಂಕಿ ಇಲ್ಲ ಆ ಉರಿಯುವ ಬೆಂಕಿ ತರ ಇರುವಂತ ಒಂದು ಬೆಳಕು ಅಂತ ನೋಡ್ತೀವಿ ಅಲ್ವಾ ಆ ಬೆಳಕು ಸೊ ಆ ಬೆಳಕು ಯಾವುದು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಆ ಆ ಒಂದು ವಿಷಯವನ್ನ ಯಾವ ರೀತಿ ಅಲ್ಲಿ ನಾವು ಅರ್ಥ ಮಾಡ್ಕೋಬೇಕಂದ್ರೆ ದೇವರು ಒಬ್ಬ ವ್ಯಕ್ತಿ ಅಂಧಗಾರದಿಂದ ಇರುವಂತ ವ್ಯಕ್ತಿಗೆ ಒಂದು ಆಶ್ಚರ್ಯವಾದ ಬೆಳಕನ್ನ ಅಲ್ಲಿ ಕೊಡುವಂತ ವಿಷಯನೇ ಅಲ್ಲಿ ಲಿಟ್ರಲ್ ಆಗಿ ಕಾಣಿಸ್ಕೊಂಡಿತ್ತು ಅಂತ ನೋಡ್ತೀವಿ ಸೊ ಬೆಳಕು ಅಂತ ಹೇಳಿದಾಗ ಅಲ್ಲಿ ಎನ್ಲೈಟನ್ಮಂತ್ ಅಂತ ಹೇಳ್ಬೋದು ನಮ್ಮ ಮನೋನೇತ್ರಗಳು ತೆರೆಯಲ್ಪಟ್ಟಿದ್ದು ಅಂತ ಹೇಳ್ಬೇಕು ಸೊ ಸಭೆಗೆ ಆ ಒಂದು ಪಂಚಶತಮಾನ ದಿನದಲ್ಲಿ ಈ ಮನೋನೇತ್ರಗಳು ತೆರೆಯೋದಿಕ್ಕೆ ತಂದೆಯ ದೇವರು ಅವಕಾಶವನ್ನ ಮಾಡಿಕೊಟ್ರು ಅಂತ ಕೂಡ ನಾವು ನೋಡ್ತೀವಿ ಸೌದರ ಸಹೋದರೇ ಸೊ ಈ ರೀತಿಯ ಒಂದು ವಿಷಯಗಳನ್ನ ನೋಡ್ಬೇಕಾದ್ರೆ ಅದು ನಾಲಿಗೆಯ ರೂಪದಲ್ಲಿ ಅಂತ ಹೇಳುವಾಗ ಸಹೋದರ ಸಹೋದರೇ ಒಬ್ಬೊಬ್ಬರ ಒಂದು ಆ ನಾವು ಬೆಳಕನ್ನ ನೋಡಿದ್ವಿ ಆ ಒಂದು ಉರಿಯುವ ಬೆಂಕಿ ತರ ಇತ್ತು ಅಂತ ನೋಡ್ಬೇಕಾದ್ರೆ ಅಷ್ಟು ಬೆಳಕಿತ್ತು ಅದರಲ್ಲಿ ಆ ಬೆಳಕು ಆ ಅಪೋಸ್ಟ್ಲರು ಮತ್ತೆ ಶಿಷ್ಯಂದ್ರ ಮನೋನೇತ್ರಗಳನ್ನ ತೆರೆಯೋ ಒಂದು ವಿಷಯವಾಗಿ ಸೂಚಕವಾಗಿತ್ತು ಮತ್ತೆ ಆ ನಾಲಿಗೆಯ ರೂಪದಲ್ಲಿ ಇತ್ತು ಅಂತ ನೋಡ್ಬೇಕಾದ್ರೆ ಯಾವ ರೀತಿ ಇದನ್ನ ಅರ್ಥ ಮಾಡ್ಕೋಬಹುದು ಅಂತ ನೋಡ್ರೆ ಸಹೋದರ ಸಹೋದರರೇ ಅಲ್ಲಿ ಅಲ್ಲಿ ಪ್ರಾರಂಭದಲ್ಲಿ ಸಭೆಗೆ ಸುವಾರ್ಥೆಯನ್ನ ಮಾತನಾಡುವ ನಾಲಿಗೆಯನ್ನ ಅಲ್ಲಿ ದೇವರು ಅಲ್ಲಿ ಅನುಗ್ರಹ ಮಾಡಿದ್ರು ಅಂತ ಕೂಡ ನಾವು ಅರ್ಥ ಮಾಡ್ಕೋಬಹುದು ಸಹದ ಅಲ್ವಾ ಸೊ ನಾವು ಲಿಟ್ರಲ್ ಆಗಿ ಆ ಒಂದು ಬೆಂಕಿ ಬೆಂಕಿಯ ಉರಿಯುವ ಬೆಂಕಿ ಮತ್ತೆ ಆ ಲಿಟ್ರಲ್ ಆಗಿ ಆ ನಾಲಿಗೆ ರೂಪಗಳು ಅಂತ ಹೇಳುವಾಗ ಆತ್ಮೀಕ ರೀತಿಯಲ್ಲಿ ನಾವು ಅದನ್ನ ಪರಿಶೀಲನೆ ಮಾಡುವಾಗ ಇದೇ ನಮಗೆ ತುಂಬಾ ಒಂದು ಸೂತಕವಾದ ಒಂದು ಅರ್ಥನ ಅರ್ಥವನ್ನ ನಮಗ್ ಕೊಡ್ತದೆ ಅಲ್ವಾ ಆ ಬೆಂಕಿ ಅಂತ ಹೇಳಬೇಕಾದ್ರೆ ಅದು ಏನ್ರಿ ಒಂದು ಬೆಳಕನ್ನ ಸೂಚಿಸುವ ಒಂದು ವಿಷಯ ಆ ಬೆಳಕನ್ನ ಈಗ ಆ ಪೋಸ್ಟರ್ ಮತ್ತೆ ಅಲ್ಲಿ ಕೂಡಿರುವಂತ ಆದಿ ಸಭೆಯಲ್ಲಿ ಆ ಪ್ರಾರಂಭದ ಸಭೆಗೆ ಬಂದಿರುವಂತ ವ್ಯಕ್ತಿಗಳಿಗೆ ಆ ಬೆಳಕನ್ನ ಕೊಟ್ಟರು ಅವರ ಮನೋ ತೆರೆದ್ರು ಅದಾದ ನಂತರ ಈಗ ಸುವಾರ್ತೆಯನ್ನ ಏನ್ರಿ ಅಲ್ಲಿ ಪ್ರಚಾರ ಮಾಡೋದಿಕ್ಕೆ ಅವರ ನಾಳಿಗೆಯನ್ನ ತಯಾರಿ ತಯಾರಿಸಿದ್ರು ಅಂತ ಕೂಡ ನಾವು ನೋಡ್ಬೇಕಾಗಿದೆ ಸಹೋದರ ಸಹೋದರೇ ಸೊ ಇಷ್ಟು ವಿಷಯಗಳು ನಮಗೆ ಮಾಹಿತಿ ಕೊಡ್ತಾ ಇದೆ ಸೊ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಈ ಪವಿತ್ರಾತ್ಮನ ಶಕ್ತಿಯನ್ನ ಇವರು ಪಡ್ಕೊಂಡಿರೋ ನಂತರ ಆ ಪವಿತ್ರಾತ್ಮನ ಶಕ್ತಿಯಿಂದ ದೇವರು ಏನೆಲ್ಲ ಮಾಡೋ ಮಾಡಿದ್ರು ಅಂತ ನಾವು ಒಂದು ಲೆಕ್ಕವನ್ನ ನೋಡಿದಾಗ ಸಹೋದರ ಸಹೋದರರೇ ಅದನ್ನೇ ಅಪೋಸಲ್ ಪೌಲೋ ಆ ಶಕ್ತಿ ಶಕ್ತಿಯಲ್ಲ ಶಕ್ತಿಯನ್ನ ಒಂದು ಸಮಯದಲ್ಲಿ ಅವರು ಅದನ್ನ ಈ ಪಂಚಶತಮಾನದ ದಿನದಲ್ಲಿ ಅಲ್ಲ ಬೇರೆ ಒಂದು ಸಮಯದಲ್ಲಿ ಅದನ್ನ ಪಡ್ಕೊಂಡ್ರು ಅದನ್ನ ಪಡ್ಕೊಂಡಿರೋ ಅಪೋಸಲ್ ಸ್ವಲ್ಪ ಅಲ್ಲಿ ಹೇಳುವಂತ ವಿಷಯಗಳನ್ನ ನೋಡುವಾಗ ಯಾವ ರೀತಿ ಪವಿತ್ರಾತ್ಮನ ಆ ಒಂದು ಅನುಗ್ರಹವು ದೇವರು ನಮಗೆ ಕೊಟ್ಟು ಸಭೆಗೆ ಇದು ಯಾವ ರೀತಿ ಒಂದು ಏನ್ರಿ ತುಂಬಾ ಮುಖ್ಯವಾದ ಒಂದು ಅಂಶವಾಗಿದೆ ಅಂತ ಅಲ್ಲಿ ಒಂದ್ ಒಂದು ವಚನದಲ್ಲಿ ಅದನ್ನ ಓದೋಣ ಆ ಒಂದನೇ ಕುರಿಂತಿಯ ಹನ್ನೆರಡನೇ ಅಧ್ಯಾಯ ಎಂಟರಿಂದ ಹನ್ನೊಂದು ವಚನಗಳು ಒಂದನೇ ಕುರಿಂತಿಯ ಹನ್ನೆರಡನೇ ಅಧ್ಯಾಯ ಎಂಟರಿಂದ ಹನ್ನೊಂದು ವಚನಗಳು ಒಬ್ಬನಿಗೆ ದೇವರಾತ್ಮನ ಮೂಲಕ ಜ್ಞಾನವಾಕ್ಯವು ಒಬ್ಬನಿಗೆ ಆ ಆತ್ಮನಿಗೆ ಅನುಗುಣವಾಗಿ ವಿದ್ಯಾವಾಕ್ಯವು ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು ಒಬ್ಬನಿಗೆ ಆ ಒಬ್ಬ ಆತ್ಮನಿಂದಲೇ ನಾನಾ ರೋಗಗಳನ್ನು ವಾಸಿ ಮಾಡುವ ವರವು ಒಬ್ಬನಿಗೆ ಮಹತ್ವಗಳನ್ನು ಮಾಡುವ ವರವು ಒಬ್ಬನಿಗೆ ಪ್ರವಾದನೆಯ ವರವು ಒಬ್ಬನಿಗೆ ಸತ್ಯಾಸತ್ಯತೆಗಳನ್ನು ವಿವೇಚಿಸುವ ವರವು ಒಬ್ಬನಿಗೆ ವಿವಿಧ ವಾಣಿಗಳನ್ನಾಡುವ ವರವು ಒಬ್ಬನಿಗೆ ವಾಣಿಗಳ ಅರ್ಥವನ್ನು ಹೇಳುವ ವರವು ಕೊಡಲ್ಪಡುತ್ತವೆ ಈ ಹೊರಗಳನ್ನೆಲ್ಲ ಆ ಒಬ್ಬ ಆತ್ಮನೇ ತನ್ನ ಚಿತ್ತಕ್ಕೆ ಬಂದ ಹಾಗೆ ಒಬ್ಬೊಬ್ಬನಿಗೆ ಹಂಚಿಕೊಟ್ಟು ನಡೆಸುತ್ತಾನೆ ಸೊ ಇದೆಲ್ಲ ಏನಕ್ಕೆ ಈ ಒಂದು ದೇವರು ಈ ಒಂದು ಶಕ್ತಿಯನ್ನ ಬಲವನ್ನ ಸಭೆಗೆ ಬಂದಿರುವಂತ ಸಹೋದರ ಸಹೋದರಿಗೆ ಕೊಡ್ತಾರೆ ಅಂದ್ರೆ ಸಭೆಗೆ ಸಭೆ ಬೆಳೆಯುವಂತೆ ಸಭೆ ಉಮ್ಮಸ್ಸಿನಿಂದ ಏನ್ರಿ ಅದು ಬೆಳೆಯುವಂತೆ ಒಂದು ವಿಷಯಕ್ಕೋಸ್ಕರನೇ ಈ ರೀತಿಯ ಒಂದು ಅನುಗ್ರಹವನ್ನ ಮಾಡ್ತಾರೆ ಅಲ್ವಾ ಅದು ತುಂಬಾ ಮುಖ್ಯ ಆ ಒಂದು ಆ ಆ ಒಂದು ಅನುಗ್ರಹವನ್ನ ಪಡ್ಕೊಂಡಿರೋ ನಾವು ಸಭೆಯನ್ನ ಕಟ್ಟೋದಿಕ್ಕೆ ಈ ಅನುಗ್ರಹವನ್ನ ನಮಗೆ ಕೊಡ್ತಾರೆ ಸಭೆಯನ್ನ ವಿಂಗಡಿಸೋದಿಕ್ಕೆ ಸಮಯನ್ನ ತಪ್ಪಾದ ದಾರಿಯಲ್ಲಿ ಹೋಗೋದಿಕ್ಕೆ ಸಭೆಯನ್ನ ಬೆಳಿದೆ ಅದನ್ನ ನಿಲ್ಸ್ಕೊಳ್ಳೋದಿಕ್ಕೆ ಸಭೆನ ನಮ್ಮ ಚಿತ್ತಕ್ಕೆ ಅನುತಾರವಾಗಿ ನಡೆಸೋದಿಕ್ಕೆ ಈ ಪವಿತ್ರಾತ್ಮವನ್ನ ಕೊಡಲ್ಲ ಸಭೆನ ಏಸು ಕ್ರಿಸ್ತನ ಸಭೆನ ಕಟ್ಟೋದಿಕ್ಕೆ ಈ ಒಂದು ಪವಿತ್ರಾತ್ಮವನ್ನ ಕೊಡ್ತಾರೆ ತುಂಬಾ ಮುಖ್ಯವಾಗಿ ಯಾವಾಗ್ಲೂ ನಾವೇನ್ ಮಾಡ್ಬೇಕ್ರಿ ನಾವು ಅರ್ಥ ಮಾಡ್ಕೋಬೇಕು ಇದು ಯೇಸು ಸ್ವಾಮಿಯ ಸಭೆ ತಂದೆಯ ದೇವರ ಆತ್ಮವೂ ಈ ಸಭೆಗೆ ಅವರು ಯಾಕೆ ಕೊಟ್ಟರು ಅಂದ್ರೆ ಈ ಸಭೆ ದಿನೇ ದಿನೇ ಬೆಳಿಬೇಕು ದಿನೇ ದಿನೇ ಕ್ರಿಸ್ತನ ಸ್ವಾರೂಪಕ್ಕೆ ಮಾರ್ಪಡೆ ಆಗಬೇಕು ಕ್ರಿಸ್ತನಿಗೆ ಇಲ್ಲಿ ಏನ್ರಿ ಒಂದು ಸಾಕ್ಷಿಯಾಗಿರ್ಬೇಕು ಅಂತಾನೆ ಅಲ್ಲಿ ಆ ಸಭೆಗೆ ಬೆಳವಣಿಗೆಗೆ ಈ ಪವಿತ್ರಾತ್ಮವನ್ನು ಕೊಡ್ತಾರೆ ಅಂತ ಅಪ್ಪೋಸರು ಆ ಪವಿತ್ರಾತ್ಮವನ್ನ ಪಡ್ಕೊಂಡಿರೋ ನಂತರ ಬರೆಯುವಂತ ಒಂದು ಅನುಭವ ಕೂಡ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ರೀತಿ ನಾವು ನೋಡುವಾಗ ಇದನ್ನೇ ಏನಂತ ನೋಡ್ತೀವಿ ಅಂದ್ರೆ ನಾವು ಸಭೆ ಎನ್ನುವ ಒಂದು ಐಕ್ಯತೆಯಲ್ಲಿ ಬಂದಾಗ ಈ ರೀತಿಯ ಒಂದು ವಿಷಯವಾಗಿ ಪವಿತ್ರಾತ್ಮವು ನಮ್ಮಲ್ಲಿ ಏನ್ರಿ ಕ್ರಿಯೆ ಮಾಡ್ತದೆ ಅಲ್ವಾ ನಾವು ಒಟ್ಟಾರೆ ಬಂದು ನಾವು ಸಭೆ ಕೂಡುವಾಗ ನಾವು ಸತ್ಯವೇದವನ್ನ ಓದುವಾಗ ಸತ್ಯವೇದವನ್ನ ಪರಿಶೀಲನೆ ಮಾಡುವಾಗ ಸಹೋದರ ಸಹೋದರ ಮೂಲಕ ಅನೇಕ ಆ ಒಂದು ವಿಷಯಗಳು ಸಭೆಗಳಲ್ಲಿ ನಡೆದಾಗ ಆ ಅವರವರಿಗೆ ದೇವರ ಕೃಪೆ ಪ್ರಕಾರ ದೇವರ ಆಲೋಚನೆಯ ಪ್ರಕಾರ ಅಲ್ಲಿ ಆ ಒಂದು ಪವಿತ್ರಾತ್ಮವು ಅಲ್ಲಿ ಕ್ರಿಯೆ ಮಾಡ್ತದೆ ಅಂತ ಕೂಡ ನಾವು ನೋಡ್ಬೇಕು ಸಹೋದರ ಸಹೋದರೇ ಇದು ತುಂಬಾ ಮುಖ್ಯವಾದ ಒಂದು ವಿಷಯವಾಗಿದೆ ಆ ರೀತಿ ನಾವು ನೋಡುವಂತದ್ದಾಗಿದೆ ಸಹೋದರ ಸಹೋದರೇ ಸೊ ಅದೇ ರೀತಿ ಕೂಡ ಯಾವ ರೀತಿ ಆ ಪೌರಿಶುದ್ಧಾತ್ಮವನ್ನ ಅಲ್ಲಿ ಅವ್ರು ಪಡ್ಕೊಂಡ್ರೋ ಅದೇ ರೀತಿಯಲ್ಲಿ ಸಹೋದರ ಸಹೋದರೇ ಈ ದಿನ ಕೂಡ ಸಭೆಗೆ ಆಯ್ಕೆ ಆಗುವಂತ ಒಬ್ಬೊಬ್ಬ ಸಹೋದರ ಸಹೋದರಿಯರು ಅಲ್ಲಿ ಕಾಣ ಕಾಣದಂತ ಒಂದು ವಿಷಯಗಳು ಆ ಪವಿತ್ರಾತ್ಮನು ಅವರಿಗೆ ಬಂದಿದ್ದು ಕಾಣುವಂತ ಒಂದು ವಿಷಯಗಳಾಗಿತ್ತು ಆದ್ರೆ ಈಗ ಇದೇ ಪವಿತ್ರಾತ್ಮವನ್ನ ತಂದೆಯ ದೇವರು ನಮ್ಮ ಒಬ್ಬೊಬ್ಬರಿಗೂ ಕೊಟ್ಟರು ಕೊಟ್ಟಿದ್ದಾರೆ ಆ ಪವಿತ್ರಾತ್ಮವನ್ನ ಪಡ್ಕೊಂಡಾಗ ಕೂಡ ನಾವು ಇದನ್ನ ಏನ್ರಿ ಅದನ್ನ ಕಣ್ಣಾರೆ ಆ ಒಂದು ಉರಿಯುವ ಬೆಂಕಿಯನ್ನ ನೋಡಿಲ್ಲ ನಾಲಿಗೆ ತರ ಬಂದಿರುವಂತದ್ದು ನೋಡಿಲ್ಲ ಆ ಬೆಂಕಿ ನಮ್ಮ ತಲೆಗೆ ಬಂದಿದ್ದು ನೋಡಿಲ್ಲ ಆದ್ರೆ ಸಹೋದರ ಸಹೋದರರೇ ಆತ್ಮೀಕವಾಗಿ ನೋಡಿದ್ರೆ ಸಹೋದರ ಸಹೋದರರೇ ನಾವು ದೇವರ ಶಬ್ದವನ್ನ ಕೇಳಿದ್ವಿ ಅಲ್ವಾ ದೇವರ ಶಬ್ದವನ್ನ ಕೇಳಿದ್ವಿ ದೇವರ ವಾಕ್ಯಗಳನ್ನ ಕೇಳಿ ಆ ವಾಕ್ಯಗಳನ್ನ ಸಹೋದರ ಸಹೋದರರೇ ಒಂದು ಒಂದು ಆ ಒಂದು ಆ ವಾಕ್ಯಗಳ ಮೂಲಕ ಆ ಬಿರುಗಾಳಿ ಬಂದಂತೆ ಪವಿತ್ರಾತ್ಮವನ್ನ ಕೊಡೋದಕ್ಕೆ ದೇವರು ಕೃಪೆ ಮಾಡಿದ್ರು ಮತ್ತೆ ಆ ಒಂದು ಬೆಂಕಿ ಅಂತ ಹೇಳುವಾಗ ನಮ್ಮಲ್ಲಿ ದೇವರಿಗೋಸ್ಕರ ಬದುಕಬೇಕು ದೇವರಿಗೋಸ್ಕರ ನಮ್ಮ ಜೀವನವನ್ನ ನಾವು ಮಾರ್ಪಡೆ ಮಾಡ್ಕೋಬೇಕು ಅಂತ ನಮ್ಮಲ್ಲಿ ಒಂದು ಹುಮ್ಮಸ್ಸನ್ನ ಕೊಟ್ರು ನಮ್ಮಲ್ಲಿ ಒಂದು ಛಲವನ್ನ ಕೊಟ್ರು ಆ ಬೆಂಕಿಯ ರೀತಿಯಲ್ಲಿ ನಮ್ಮಲ್ಲಿ ಆ ಛಲ ಏನಾಗ್ತಾ ರೀ ಕೆಲಸ ಮಾಡ್ತಾ ಇದೆ ಅಲ್ವಾ ಅದೇ ರೀತಿಯಲ್ಲಿ ಆ ಒಂದು ನಾಳಿಗೆ ಅಂತ ಹೇಳುವಾಗ ಸುವಾರ್ಥೆಯನ್ನ ಸಾರುವಂತ ನಾಳಿಗೆ ಬ ಎಲ್ಲಾ ಸಹೋದರ ಸಹೋದರರಿಗೂ ದೇವರ ಆತ್ಮದಲ್ಲಿ ಅವರು ಕೊಟ್ಟಿರೋದನ್ನ ನೋಡ್ತೀವಿ ಸಹೋದರ ಸಹೋದರೇ ಅದರಿಂದ ಈ ದಿನ ಕೂಡ ಯಾವ ರೀತಿ ಅಪೋಸ್ಟ್ಲರು ಮತ್ತೆ ಶಿಷ್ಯಂದರು ಆ ಒಂದು ಪಂಚಶತಮಾನದ ದಿನದಲ್ಲಿ ಪವಿತ್ರಾತ್ಮವನ್ನು ಪಡ್ಕೊಂಡ್ರು ಅದೇ ರೀತಿಯಲ್ಲಿ ಈಗ ಕೂಡ ಸಭೆ ಆಯ್ಕೆಗೆ ಬರುವಂತ ನಾವು ಒಬ್ಬೊಬ್ರಿಗೂ ದೇವರು ಈ ಒಂದು ವಿಶೇಷವಾದ ಅನುಗ್ರಹವನ್ನ ನಾವು ಮಾಡಿದ್ದಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರೇ ಈ ಒಂದು ವಿಷಯವನ್ನ ನೋಡುವಾಗ ಸಹೋದರ ಸಹೋದರೇ ಈ ಒಂದು ಬೆಂಕಿ ಅಂತ ಹೇಳುವಾಗ ಆ ಒಂದು ದೇವರು ನಮಗೆ ಕೊಡುವಂತ ಏನ್ರಿ ಎನರ್ಜಿ ಶಕ್ತಿ ಮತ್ತೆ ನಾವು ಕೆಲಸ ದೇವರ ಕೆಲಸವನ್ನ ಮಾಡೋದಿಕ್ಕೆ ನಮಗೆ ಆ ಒಂದು ಹುಮ್ಮಸ್ಸು ಆ ಒಂದು ನಮಗೆ ದೇವರ ಕೆಲಸವನ್ನ ಮಾಡೋದಕ್ಕೆ ದೇವರು ನಮಗೆ ಎಂತ ಒಂದು ಪ್ರೋತ್ಸಾಹವನ್ನ ಕೊಡ್ತಾರೆ ಅಂತ ಕೂಡ ನಾವು ನೋಡ್ತೀವಿ ಈ ಒಂದು ವಿಷಯವನ್ನ ನೋಡುವಾಗ ಈ ಬೆಂಕಿ ಅಂತ ಹೇಳುವಾಗ ಯಾವ ರೀತಿ ದೇವರ ವಾಕ್ಯಗಳನ್ನ ಪಡ್ಕೊಂಡಿರೋ ನಾವು ನಾವು ಆ ಒಂದು ಆ ದೇವರಿಗೋಸ್ಕರ ನಾವು ಸುವಾರ್ಥೆಯನ್ನ ಸಾರಬೇಕು ಅನ್ನುವ ಒಂದು ಹುಮ್ಮಸ್ಸನ್ನ ಒಂದು ಛಲವನ್ನ ನಮಗ್ ಕೊಡ್ತಾರೆ ಅಂದ್ರೆ ಇದೇ ರೀತಿಯ ಒಂದು ವಿಷಯವಾಗಿ ನಾವು ಒಂದು ಪ್ರವಾದಿಯನ್ನ ನಾವು ಜ್ಞಾಪಕಕ್ಕೆ ತಂದು ಕೊಟ್ರೆ ಪ್ರವಾದಿಯ ಜೀವನದಲ್ಲೂ ಕೂಡ ಈ ಒಂದು ದೇವರ ವಾಕ್ಯ ಯಾವ ರೀತಿ ಇದು ಆ ದೇವರು ಅವರಿಗೆ ಕೊಟ್ಟರು ಅಂತ ನೋಡ್ಬೇಕಾದ್ರೆ ಎರೇಮೀನನ್ನ ಸ್ಪೆಷಲ್ ಆಗಿ ದೇವರು ಆವಾಗಿರುವ ಯಹೂದ್ಯರು ದೇವರ ವಿರುದ್ಧವಾಗಿ ಇರೋದ್ರಿಂದ ಎರೆಮಿಯನ್ನ ಕರೆದು ಆತನ ಮೂಲಕ ದೇವರು ಅವರಿಗೆ ಎಚ್ಚರಿಕೆಯಾದ ಮಾತುಗಳನ್ನ ಅವರು ಅವರ ಮೂಲಕ ಹಾಡಿದ್ರು ಆ ಹೇಳಿದ್ರು ಅಲ್ಲಿ ಜನ ಕೇಳುವಂತ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ ಆವಾಗ ಯರೇಮಿಯನ್ನು ಅನ್ಕೋತಾನೆ ನಾನು ಮಾತನಾಡೋದೆಲ್ಲ ವೇಸ್ಟೆ ಅದರಿಂದ ನಾನು ಮಾತನಾಡದೆ ಸುಮ್ಮನೆ ಇರೋದೆ ವಾಸಿ ಅಂತ ಹೇಳುವಾಗ ಆ ದೇವರ ವಾಕ್ಯವು ಆತನ ಹೃದಯದಲ್ಲಿ ಇದ್ದಿದ್ದು ಯಾವ ರೀತಿ ಅವನ ಕಂಡಗಳನ್ನ ಅಥವಾ ಅವನ ಒಂದು ಎಲುಬುಗಳನ್ನ ಏನ್ರಿ ಅಲ್ಲಿ ಆ ಎಲುಬುಗಳು ಸುಟ್ಟೋಗುವ ರೀತಿಯಲ್ಲಿ ಆ ಬೆಂಕಿ ಅವನಲ್ಲಿತ್ತು ಅಂತ ಒಂದು ವಚನ ನಾನು ನೋಡ್ತೀವಿ ಆ ಒಂದು ವಚನವನ್ನ ಕೂಡ ಓದೋಣ ಎರೇಮಿಯ ಇಪ್ಪತ್ತನೇ ಅಧ್ಯಾಯ ಏಳರಿಂದ ಒಂಬತ್ತು ವಚನಗಳು ಎರೆಮಿಯ ಪ್ರವಾದಿಯ ಪುಸ್ತಕ ಇಪ್ಪತ್ತನೇ ಅಧ್ಯಾಯ ಏಳ ರಿಂದ ಒಂಬತ್ತು ವಚನಗಳು ನಾನು ಮಾತಾಡುವದೆಲ್ಲ ಅರ್ಚಾಟವೇ ಬಲಾತ್ಕಾರ ಕೊಳ್ಳೆ ಎಂದೇ ಕೂಗಿಕೊಳ್ಳುತ್ತೇನೆ ನಾನು ಸಾರುವ ಯಹೋವನ್ನ ವಾಕ್ಯವು ನನ್ನನ್ನು ಜನರ ದೂಷಣೆಗೂ ಪರಿಹಾಸ್ಯಕ್ಕೂ ಗುರಿ ಮಾಡಿದೆ ನಾನು ಯಹೋವನ ವಿಷಯವನ್ನು ಪ್ರಕಟಿಸೇನೋ ಆತನ ಹೆಸರಿನಲ್ಲಿ ಇನ್ನು ಮಾತಾಡೇನೋ ಎಂದುಕೊಂಡರೆ ಉರಿಯುವ ಬೆಂಕಿಯು ನನ್ನ ಎಲುಬುಗಳಲ್ಲಿ ಅಡಕವಾಗಿದೆಯೋ ಎಂಬಂತೆ ನನ್ನ ಹೃದಯದಲ್ಲಿ ಸಂಕಟವಾಗುತ್ತದೆ ತಡೆದು ತಡೆದು ಆಯಾಸಗೊಂಡಿದ್ದೇನೆ ಸಹಿಸಲಾರೆ ಇವನ ಮೇಲೆ ಸಕ್ರಿ ಸರಿ ಸೊ ಇದನ್ನ ಓದಿ ಇನ್ನೊಂದ್ಸರಿ ನೀವು ಮನೇಲಿ ಓದ್ದಾಗ ಇನ್ನ ಸ್ಪಷ್ಟಸೆ ಸಿಗತ್ತೆ ನಿಮ್ಗೆ ಸೊ ಇಲ್ಲಿ ನಾವು ನೋಡುವಾಗ ಎರೇಮಿಯನು ಯಾವಾಗ ಆ ದೇವರ ವಾಕ್ಯವನ್ನ ಹೇಳಕ್ಕೆ ನನಗೆ ನಾನು ವೇಸ್ಟ್ ಅದು ಸಾರಕ್ಕೆ ವೇ ಆ ಸಾರದ್ರೆ ಯಾರು ಕೇಳ್ತಾ ಇಲ್ಲ ಅಂತ ಸುಮ್ಮನೆ ಇದ್ದಾಗ ಆ ಎಲುಬುಗಳು ಬೆಂಕಿಯಲ್ಲಿ ಏನ್ರಿ ಆ ಬೆಂಕಿ ಎಲುಬುಗಳನ್ನ ಸುಡೋ ರೀತಿಯಲ್ಲಿ ಆತನ ಹೃದಯದಲ್ಲಿ ಆ ಒಂದು ಏನ್ರಿ ಆ ಒಂದು ಸಂಕಟವಿತ್ತು ಅದನ್ನು ಯಾವ ರೀತಿಯಾರು ಪ್ರಚಾರ ಮಾಡಬೇಕು ಅಂತ ದೇವರು ಆ ಪವಿತ್ರಾತ್ಮವನ್ನ ಆವಾಗ ಆ ಎರೆಮೀನಿಗೆ ಕೊಟ್ಟಿದ್ರು ಅಂತ ಕೂಡ ನೋಡ್ತೀವಿ ಇದೇ ವಚನವನ್ನ ಹೊಸ ಒಡನ್ಪಡಿಕೆಯಲ್ಲಿ ಯೇಸು ಕ್ರಿಸ್ತನಿಗೆ ಹೋಲಿಸಿ ಬರೆಯುವಂತ ಒಂದು ವಿಷಯ ಕೂಡ ಯೋಹಾನ ಯೋಹಾನನ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೇ ವಚನವನ್ನ ನೋಡೋಣ ಯೋಹಾನ ಸುವಾರ್ತೆ ಎರಡನೇ ಅಧ್ಯಾಯ ಹದಿನೇಳನೇ ವಚನ ಆಗ ನನ್ನ ಆಲೆಯ ಅಭಿಮಾನವು ಬೆಂಕಿಯಂತೆ ನನ್ನ ದಯಿಸ ದಯಿಸುತ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು ನೋಡ್ರಿ ಸೊ ಅದೇ ವಿಷಯ ಯಾವ ಒಂದು ಪ್ರವಾದನೆ ಎರೆಮಿಯನ್ಗೆ ಯಾವ ರೀತಿ ಬಂತೋ ಅದೇ ರೀತಿಯ ಒಂದು ವಿಚಾರಗಳು ಅಲ್ಲಿ ಅಲ್ಲಿ ಏನ್ರಿ ಆ ಒಂದು ಅಪ್ಪೋಸ್ಟರ್ಗೆ ಅಲ್ಲಿ ಬಂತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಆ ಪವಿತ್ರ ಪಂಚಶತಮಾನ ದಿನದಲ್ಲಿ ನಡೆದಂಥ ಘಟನೆ ಒಂದು ವಿಸ್ಮಯವಾಗಿತ್ತು ಅದು ಅವ್ರಿಗೆ ಲಿಟ್ರಲ್ ಆಗಿ ಒಂದಷ್ಟು ವಿಷಯಗಳು ಕಾಣಿಸ್ಕೊಂಡವು ಆ ಕಾಣಿಸ್ಕೊಂಡಿರೋ ವಿಷಯದಲ್ಲಿ ಯಾವ ರೀತಿಯ ಒಂದು ಶಕ್ತಿ ಬಲವನ್ನ ಅವ್ರು ಪಡ್ಕೊಂಡ್ರು ಆ ಪವಿತ್ರಾತ್ಮನ ಶಕ್ತಿ ಅವರಲ್ಲಿ ಬಂದಾಗ ಯಾವ ರೀತಿಯ ಕೆಲಸಗಳನ್ನ ಮಾಡಕ್ಕೆ ಅವ್ರು ಪ್ರಾರಂಭ ಮಾಡಿದ್ರು ಯಾವ ರೀತಿ ಅನ್ಯ ಭಾಷೆಗಳಲ್ಲಿ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಇದೆಲ್ಲನೂ ನಮಗೆ ಬರುವಂತ ಪಾಠಗಳಲ್ಲಿ ಇನ್ನ ಸ್ಪಷ್ಟತೆಯಿಂದ ಹೇಳುವಂತದ್ದಾಗಿದೆ ಸೊ ಇವತ್ತಿನ ಪಾಠದಲ್ಲಿ ಆ ಒಂದು ಬೆಂಕಿಯ ಏನ್ರಿ ಉರಿಯುವ ಬೆಂಕಿಯ ರೂಪದಲ್ಲಿ ಬಂದಂತ ಒಂದು ವಿಷಯ ಅದು ಯಾವ ರೀತಿ ಶಬ್ದ ಕೇಳಿ ಬಿರುಗಾಳಿಯ ಒಂದು ಗಾಳಿ ಬಂದು ಆ ಬೆಂಕಿಯ ಆಕಾರದಲ್ಲಿ ಆ ನಾಲಿಗೆಯ ಆಕಾರದಲ್ಲಿ ಅಲ್ಲಿ ಬಂದು ಅವರು ಒಬ್ಬೊಬ್ಬರ ಮೇಲೆ ಅದು ಏನ್ರಿ ಅದು ಈ ಅದು ಇಳೀತು ಅಂತ ನೋಡ್ಬೇಕಾದ್ರೆ ಇದು ಲಿಟ್ರಲ್ ಆಗಿ ಈಗ ನಮ್ಮ ಮಧ್ಯದಲ್ಲಿ ನಡೀತಾ ಇದೆಯಾ ಅಂದ್ರೆ ನಿಜವಾಗ್ಲೂ ಇಲ್ಲ ಆದರೆ ಯಾವ ರೀತಿಯಲ್ಲಿ ದೇವರು ಅವರಿಗೆ ಈ ಒಂದು ಪವಿತ್ರಾತ್ಮವನ್ನ ಕೊಟ್ಟರೋ ಅದೇ ರೀತಿಯಲ್ಲಿ ನಾವು ದೇವರಿಗೆ ಆ ವಾಕ್ಯವನ್ನ ಕೇಳಿ ದೇವರಿಗೆ ಅಂತ ನಾನು ಯಾವಾಗ ಮನಸ್ಸಿನಲ್ಲಿ ಸಂಪೂರ್ಣವಾಗಿ ಒಂದು ನಿರ್ಧಾರ ತಗೋತೀನೋ ಆ ದಿನದಿಂದ ಪವಿತ್ರಾತ್ಮವು ನಮ್ಮಲ್ಲಿ ದೇವರು ಕೊಡ್ತಾರೆ ಅದು ಒಂದು ಏನ್ರಿ ಒಂದು ಏನ್ರಿ ಅದು ಒಂದು ಗ್ಯಾರಂಟಿಯಾಗಿ ಆ ತನ್ನ ಮಗನಾಗಿ ಮಗಳಾಗಿ ನನ್ನ ಸ್ವೀಕಾರ ಮಾಡಿದೀನಿ ಅನ್ನೋದಕ್ಕೆ ಆ ಪವಿತ್ರಾತ್ಮವನ್ನ ನಮಗ್ ಕೊಟ್ರೆ ಮಾತ್ರನೇ ಸಹೋದರ ಸಹೋದರೇ ಈ ಪವಿತ್ರಾತ್ಮವನ್ನ ನಮ್ಮ ವೈಯಕ್ತಿಕ ಜೀವನದಲ್ಲಿ ಯಾರು ಯಾವಾಗ ಪಡ್ಕೊಂಡ್ವಿ ಅಂತ ಒಂದು ಕಾಲ ಸಮಯವನ್ನ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಅಲ್ವಾ ಸೊ ಒಂದಷ್ಟು ಜನ ಆ ದೀಕ್ಷಾ ಸ್ಥಾನದಕ್ಕೆ ಆ ಒಂದು ನೀರಲ್ಲಿ ಮುಳುಗಿ ಎದ್ದಿದ ತಕ್ಷಣ ಪವಿತ್ರಾತ್ಮ ಬಂದ್ಬಿಡ್ತದೆ ಅಂತ ಅನ್ಕೋತೀವಿ ಒಬ್ಬೊಬ್ರು ದೇವರ ವಾಕ್ಯವನ್ನ ಕೇಳಿ ಆ ಒಂದು ಬೇಸಿಕ್ ಕ್ಲಾಸಸ್ನೆಲ್ಲ ಕೇಳಿ ನಾನು ನಿರ್ಧಾರ ಮಾಡ್ತೀನಲ್ಲ ಆವಾಗ ಪವಿತ್ರಾತ್ಮವನ್ನ ಪಡ್ಕೊಂಡಿದ್ದೀನಿ ಅಂತ ಹೇಳ್ಬೋದು ಒಬ್ರು ನಾನು ಇದೆಲ್ಲ ಆದ್ರೂ ನಾನು ಆ ಒಂದು ವಿಧೇಯತೆ ಅಥವಾ ಸಂಪೂರ್ಣವಾದ ಒಂದು ಆ ಒಂದು ಪ್ರತಿಷ್ಠೆವನ್ನ ಮಾಡೋದಕ್ಕೆ ನನ್ನ ಮನಸ್ಸು ಬಂದಾಗ ದೇವರ ಆತ್ಮವನ್ನ ಪಡ್ಕೊಂಡಿದ್ದೀನಿ ಅಂತ ಕೂಡ ನಾವು ಹೇಳ್ಬೋದು ಅದರಿಂದ ಆ ದೇವರ ಆತ್ಮವನ್ನ ಪಡ್ಕೊಂಡಿರೋ ಸಮಯ ನಮ್ಗೆ ಗೊತ್ತಿಲ್ಲ ಆದ್ರೆ ಪಡ್ಕೊಂಡಿದ್ದೀವಿ ಅಲ್ವಾ ಆ ಪಡ್ಕೊಂಡಿರೋ ನಾವು ನಮ್ಮ ಜೀವನದಲ್ಲಿ ಶಬ್ದವು ದೇವರ ವಾಕ್ಯವಾಗಿ ಕೇಳ್ತು ಗಾಳಿಯ ರೂಪದಲ್ಲಿ ತಂದೆಯ ದೇವರು ಆ ಪವಿತ್ರಾತ್ಮವನ್ನ ಶಕ್ತಿಯನ್ನ ನಮಗ್ ಕೊಟ್ರು ಆ ಗಾಳಿ ಗಟ್ಟಿಯಾದ ಗಾಳಿ ಅದು ಎಷ್ಟು ಪವರ್ಫುಲ್ ಆಗಿದೆ ಅಂತ ನಮಗ್ ಗೊತ್ತು ಎಂತ ದೊಡ್ಡ ದೊಡ್ಡ ಒಂದು ಬಿಲ್ಡಿಂಗ್ಗಳನ್ನ ಅಥವಾ ದೊಡ್ಡ ದೊಡ್ಡ ಮರಗಳನ್ನ ಅದು ಬೀಳಿಸ್ಬೋದು ಅಂದ್ರೆ ಅದು ಕಾಣಿಸ್ದೇ ಇದ್ರು ಅದರ ಶಕ್ತಿ ನಮಗೆ ಕಾಣತ್ತೆ ಅದೇ ರೀತಿಯಲ್ಲಿ ಪವಿತ್ರಾತ್ಮವನ್ನ ನಾವು ಪಡ್ಕೊಂಡಿರೋದು ದೇವರ ಶಕ್ತಿಯನ್ನ ಪಡ್ಕೊಂಡಿದ್ದೀವಿ ಸಹೋದರ ಸಹೋದರ ಆ ರೀತಿ ಆ ಬೆಂಕಿಯ ಆಕಾರದಲ್ಲಿ ಅಂತ ನೋಡ್ಬೇಕಾದ್ರೆ ನಮ್ಮ ಮನೋನ್ನೇತ್ರಗಳನ್ನ ತೆರೆದಿರುವ ಬೆಳಕಾಗಿ ಅದಿದೆ ಅದೇ ರೀತಿಯಲ್ಲಿ ಸಹೋದರ ಸಹೋದರೇ ಈ ವಿಷಯಗಳನ್ನ ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ ಬರುವಂತ ದಿನಗಳಲ್ಲಿ ಇನ್ನ ಒಂದು ಅಷ್ಟಾದ ಮಾಹಿತಿಗಳನ್ನ ದೇವರ ಕೃಪೆಯಿಂದ ನಾವು ಹಾಕೋಣ ಸೊ ಈ ದಿನದಲ್ಲಿ ಕೂಡ ಈ ಈ ಒಂದು ಆ ಅಧ್ಯಾಯದ ಅಪೋಸ್ಟ್ಲರ ಕ್ರಿಯೆಗಳು ಆ ಎರಡನೇ ಅಧ್ಯಾಯ ಮೂರನೇ ವಚನದಲ್ಲಿ ಈ ಇವತ್ತು ನಾವು ಮುಗಿಸೋಣ ಇದನ್ನ ಮತ್ತೆ ನಾವು ಇವತ್ತು ಓದಿದಂತ ವಚನಗಳನ್ನ ಮತ್ತೆ ನೀವು ನಿಮ್ಮ ಪರ್ಸನಲ್ ಸ್ಟಡಿಯಲ್ಲಿ ಇದನ್ನ ಮೆಲುಕಾಕ್ರಿ ಇನ್ನ ಒಂದು ವಿಷಯಗಳನ್ನ ಕೂಡ ನೀವು ದೇವರ ಒಂದು ಪವಿತ್ರ ಆತ್ಮವನ್ನ ಪಡ್ಕೊಂಡಿರೋದ್ರಿಂದ ಇನ್ನೂ ಒಂದಷ್ಟು ವಿಷಯಗಳನ್ನ ದೇವರು ನಮ್ಗೆ ಸ್ಪಷ್ಟಪಡಿಸ್ತಾರೆ ಸಹೋದರ ಸಹೋದರ ಅದರಿಂದ ದೇವರು ಈ ದಿನದಲ್ಲಿ ಈ ವಾಕ್ಯಗಳನ್ನ ಶಿರ್ವದಿಸ್ಲಿ ನಮ್ಮ ಮನಸ್ಸಲ್ಲಿ ಈ ಒಂದು ವಾಕ್ಯಗಳು ಈ ಒಂದು ವಿಷಯಗಳು ನಮ್ಗೆ ತಿಳಿಸಿದ್ದಾರೆ ಇದನ್ನ ನಮ್ಮ ಮನಸಲ್ಲಿ ಇಟ್ಕೊಳ್ಳೋದಿಕ್ಕೆ ಆ ಒಂದು ಜ್ಞಾಪಕ ಶಕ್ತಿಯನ್ನ ನಮ್ಗೆ ಕೊಡೋದಿಕ್ಕೆ ಕೂಡ ದೇವರಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ಪಾಠವನ್ನ ಮುಗಿಸೋಣ ಈ ಒಂದು ಊಟವನ್ನ ಕೂಡ